ನಮಸ್ಕಾರ ವೀಕ್ಷಕರೇ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ ಇದು ನಿಮ್ಮ ಧ್ವನಿ ನಮ್ಮ ನಡಿಗೆ ವಾಸ್ತವದ ಕಡೆಗೆ ನಾನು ಗೊರೂರು ಪಂಕಜ ಸಂಪೂರ್ಣ ನ್ಯೂಸ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತುವುದನ್ನು ಮರೆಯಬೇಡಿ ಇವತ್ತು ಒಬ್ಬರು ವಿಶೇಷ ಅತಿಥಿಯನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವೀಗ ತಿಳಿಸ್ತೀವಿ ನಮ್ಮ ಸಂಪೂರ್ಣ ವಾಯಿನ್ಯತೆಯಿಂದ ಹುಟ್ಟ ಕಾಣಿ ತುಂಬ ಸಂತೋಷ ವೈದ್ಯರಾಗಿರುವಂತಹ ಪ್ರವೃತ್ತಿಯಲ್ಲಿ ಸಾಹಿತಿಯಾಗಿ ಮಾನವೀಯ ಅಂತಃಕರಣವುಳ್ಳ ಒಬ್ಬರು ವಿಶೇಷ ಮಹಿಳೆಯನ್ನ ನಾವು ಇವತ್ತು ನಿಮ್ಗೆ ಪರಿಚಯ ಮಾಡಿಕೊಡ್ತೀವಿ ಅವರು ಕೇವಲ ವೃತ್ತಿಯಲ್ಲಿ ಅಷ್ಟೇ ಸಾಧನೆ ಮಾಡಿಲ್ಲ ಪ್ರವೃತ್ತಿಯಲ್ಲೂ ಕೂಡ ಸಾಕಷ್ಟು ಸಾಧನೆಗಳನ್ನ ಮಾಡಿ ದೇಶ ವಿದೇಶಗಳಲ್ಲೂ ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ ಅಂತಹ ಒಬ್ರು ವಿಶೇಷ ಅತಿಥಿಯನ್ನು ನಾನು ನಿಮ್ಗೆ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅವರೇ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ನಮಸ್ತೆ ಮೇಡಮ್ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ ಧನ್ಯವಾದಗಳು ಪಂಕಜ ನಿಮ್ಮ ವೈದ್ಯ ಸುತ್ತ ಅಗಾಧವಾದಂತಹ ಅನುಭವ ಮತ್ತು ನಿಮ್ಮ ವಿಚಾರಧಾರೆಗಳನ್ನ ನಮ್ಮ ವೀಕ್ಷಕರಿಗಾಗಿ ಹಂಚಿಕೊಳ್ಳುತ್ತೀರಾ ಖಂಡಿತ ಪಂಕಜ ನನಗೆ ನಿಜವಾಗ್ಲೂ ಈ ಸಂಪೂರ್ಣ ನ್ಯೂಸ್ ಅದು ಮಹಿಳೆಯಿಂದ ಮಹಿಳೆಯರಿಗಾಗಿ ಸಮಾಜದ ಹಿತಕ್ಕಾಗಿ ನಡೆಸ್ತಾ ಇರುವಂಥ ಈ ನ್ಯೂಸ್ ಚಾನೆಲ್ಗೆ ಸಂದರ್ಶನ ಕೊಡೋದು ತುಂಬ ಸಂತೋಷ ತಂದಿದೆ ಅದು ಕೂಡ ನೀವು ದಾಸಾಳದ ಹೂವಿನ ಒಂದು ಸಸಿ ಜೊತೆಗೆ ನನ್ನ ಸ್ವಾಗತಿಸಿದರೆ ಅದು ಕೂಡ ಭಾಳ ಅದ್ಭುತ ಯಾಕೆ ಅಂತಂದರೆ ಸ್ಕಾಂದ ಪುರಾಣದಲ್ಲಿ ಶಿವ ಪಾರ್ವತಿ ಹೇಳ್ತಾನೆ ಹೇ ಪಾರ್ವತಿ ಒಬ್ಬ ಮಗನಿಂದ ಸದ್ಗತಿ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಒಬ್ಬ ವ್ಯಕ್ತಿ ಒಂದು ವೃಕ್ಷವನ್ನು ಬೆಳೆಸಿದರೆ ಅವನಿಗೆ ಸದ್ ಖಂಡಿತ ಸದ್ಗತಿ ಸಿಕ್ಕತ್ತೆ ಅಂತ ಅದರಲ್ಲೂ ದಾಸವಾಳದ ಹೂವು ಎಲೆ ಎಲ್ಲಕ್ಕೂ ಕೂಡ ಔಷಧಿ ಗುಣ ಇರೋದ್ರಿಂದ ನೀವು ಅದನ್ನು ನನಗೆ ಕೊಟ್ಟು ಆರೋಗ್ಯ ಸಮಾಜಕ್ಕೆ ಕಟ್ಟುವುದಕ್ಕಾಗಿ ನೀವು ಸಂಪೂರ್ಣ ನ್ಯೂಸ್ ಪ್ರಾರಂಭ ಮಾಡಿರೋದು ತುಂಬ ಶ್ಲಾಘನೀಯ ನಿಮಗೆ ಶುಭ ಕೋರಿಕೆ ಹಾರೈಕೆಗಳು ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಹೃತ್ಪೂರ್ವಕ ವಂದನೆಗಳು ಅಭಿನಂದನೆಗಳು ನನ್ನ ಭಾವನೆ ಅಂತಂದರೆ ಎಲ್ಲಿ ಸತ್ಯಶುದ್ಧ ಕಾಯಕ ಇರುತ್ತೋ ಎಲ್ಲಿ ನಿಸ್ವಾರ್ಥ ಸೇವೆ ಇರುತ್ತೋ ಅಲ್ಲಿ ಸಮಾಜದ ಏಳ್ಗೆ ಖಂಡಿತ ಅನ್ನೋದು ನನ್ನ ಭಾವನೆ ಯಾಕಂದರೆ ನಾನು ಮೆಡಿಕಲ್ ಕಾಲೇಜ್ ಸೇರಿದಾಗ ನಮ್ಮ ಅಜ್ಜ ನನಗೆ ಹೇಳಿದರು ಬಿ ಆನೆಸ್ಟ್ ಆ್ಯಂಡ್ ಸಿನ್ಸಿಯರ್ ಎವ್ರಿಥಿಂಗ್ ವಿಲ್ ಫಾಲೋ ಅಂತಂದರು ನಾನು ನನ್ನ ಬದುಕಿನಲ್ಲಿ ಆನೆಸ್ಟಾಗಿ ಸಿನ್ಸಿಯರ್ ಆಗಿದ್ದೀನಿ ಇದನ್ನೇ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸತ್ಯ ಶುದ್ಧ ಕಾಯಕ ಅಂದರು ಎಲ್ಲಿ ಸತ್ಯತೆ ಇರುತ್ತೋ ಎಲ್ಲಿ ಶುದ್ಧತೆ ಇರುತ್ತೋ ಎಲ್ಲಿ ಕಮಿಟ್ಮೆಂಟ್ ಇರುತ್ತೋ ಎಲ್ಲಿ ಡಿಟರ್ಮಿನೇಷನ್ ಇರುತ್ತೋ ಅಲ್ಲಿ ಖಂಡಿತ ಯಶಸ್ಸು ಬಂದೇ ಬರುತ್ತೆ ಹಾಗಾಗಿ ಇವತ್ತು ಸಮಾಜದ ಜನರಲ್ಲಿ ಈ ಭಾವನೆ ಬರಬೇಕಾಗಿದೆ ಅಂತ ನನಗನ್ಸುತ್ತೆ ಅಂತ ಹೇಳಿ ಹೇಳ್ಬೋದು ಸಾಕಷ್ಟು ಈಗ ಚಿತ್ರಕಲೆ ಇರಬಹುದು ಮತ್ತೆ ಸಂಗೀತ ನೃತ್ಯದಲ್ಲಿ ಇದ್ದೀರಾ ಅಂತ ಹೇಳಿ ನಾನು ಓದಿದ್ದೇನೆ ನೃತ್ಯಪಟು ಆಗಿದ್ರಿ ಅಂತ ಹೇಳಿ ಅದೆಲ್ಲವನ್ನು ಹೇಳೋದಾದರೆ ಬೇರೆ ಬೇರೆ ರಂಗಗಳಲ್ಲಿ ನಿಮ್ಮ ಕೌಟುಂಬಿಕ ವಾತಾವರಣ ಹೇಗಿತ್ತು ನಿಮಗೆ ಸಿಗ್ತಾ ಇದ್ದಂತಹ ಖಂಡಿತ ಪಂಕಜ ಅವರೇ ಸಂಸ್ಕೃತ ಸುಭಾಷಿತತ್ತ ಹೇಳೋ ಹಾಗೆ ಸಾಹಿತ್ಯ ಸಂಗೀತ ಕಲಾ ವಿಹೀನ ಸಾಕ್ಷಾತ್ ಪಶು ಅಂತ ಅಂತ ಪುಂಜವಿಹೀನ ಅಂದ್ರೆ ಬಾಲ ಇಲ್ಲದ ಪಶು ಹಾಗೆ ಅಂತ ಹಾಗಾಗಿ ನಾನು ಒಂದು ಸುಸಂಸ್ಕೃತ ಸಮಾಜದ ಅದು ಸುಸಂಸ್ಕೃತ ಸೃಜನಶೀಲವಾದಂಥ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ನನಗೆ ಎಲ್ಲದರಲ್ಲೂ ಕೂಡ ಆಸಕ್ತಿ ಇದ್ದಿದ್ದರಿಂದ ನಮ್ಮ ತಂದೆ ತಾಯಿ ನಮ್ಮ ಅಜ್ಜ ಅಜ್ಜಿ ಅವರು ಕೂಡ ಪ್ರೋತ್ಸಾಹ ಕೊಟ್ಟಿದ್ದರಿಂದ ನಾನು ಬಹುಮುಖ ಪ್ರತಿಭೆಯಾಗಿ ನಮ್ಮ ಆರ್ ಎಲ್ ಸೈನ್ಸ್ ಇನ್ಸ್ಟಿಟ್ಯೂಟದ ಬಹುಮುಖ ಪ್ರತಿಭೆಯ ಅತ್ಯುತ್ತಮ ಅಂತ ಪಾರಿತೋಷಕವನ್ನು ಹತ್ತೊಂಬತ್ತು ನೂರ ಅರುವತ್ತೇಳರಲ್ಲಿ ಪಡೆದೆ ಇದಕ್ಕೆ ಕಾರಣ ತಂದೆ ತಾಯಿ ಅಜ್ಜ ಅಜ್ಜರ ಪ್ರೋತ್ಸಾಹ ಅಂತ ಹೇಳ್ಬೋದು ನನಗೆ ಜಂಸಂಡೇಕರ್ ಅಂತ ಟೀಚರು ಮನೆಗೆ ಬಂದು ಆಯಿಲ್ ಪೇಂಟಿಂಗು ವಾಟರ್ ಕಲರ್ ಇದ್ದರು ಉತ್ತೂರ್ಕರ್ ಬುವಾ ಅಂತ ಅವ್ರ ಮನೆಗೆ ಹೋಗಿ ಸಂಗೀತ ಕಲಿಯೋಕ್ಕೆ ನಮ್ಮ ಅಕ್ಕನ ಜೊತೆಗೆ ಇದ್ದೆ ನಾಗರಾಜ್ ಸರ್ ಅವ್ರ ಹತ್ರ ಹೋಗಿ ನಾನು ನೃತ್ಯ ಕಲಿತಾ ಇದ್ದೆ ಆಗಿನ ಕಾಲದಲ್ಲಿ ಯಾವುದಾದ್ರೂ ಪ್ರತಿಭಾವಂತ ವಿದ್ಯಾರ್ಥಿ ಇದ್ದರೆ ಅವ್ರಿಗೆ ಒಂದು ಹಣದ ಇದು ಅಭಾವ ಇದ್ದರೂ ಕೂಡ ಅವರು ಕಲಿಸ್ಕೊಡ್ತಾ ಇದ್ದರು ಹಾಗಾಗಿ ನನಗೆ ಆ ಸಂಗೀತ ನೃತ್ಯ ಸಾಹಿತ್ಯ ಅದರ ಜೊತೆಗೆ ರಂಗೋಲಿ ಹಾಕೋದು ಎಲ್ಲವನ್ನೂ ಕೂಡ ನಾನು ಕಲಿತೆ ಈಗ ಬಹುತೇಕ ವೈದ್ಯ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯಾಸಕ್ತಿ ಸಾಕಷ್ಟು ಕಡಿಮೆನೆ ಅಂತ ಹೇಳ್ಬೋದು ಆದರೆ ನೀವು ಅಷ್ಟೊಂದು ವೈಚಾರಿಕ ಕೃತಿಗಳನ್ನು ಬರೆದಿದ್ದೀರಿ ಸಾಹಿತ್ಯಕ್ಕೆ ಅಂದ್ರೆ ನೀವು ಅನುವಾದ ಇರಬಹುದು ಅಥವಾ ವೈದ್ಯ ವೃತ್ತಿಗೆ ಸಂಬಂಧಪಟ್ಟಿರೋ ಇರಬಹುದು ಬೇರೆ ಬೇರೆ ಪ್ರಕಾರಗಳಲ್ಲೂ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದಿರಿ ಹಲವು ಕೃತಿಗಳು ಎಷ್ಟು ಕೃತಿಗಳು ಬಂದಿದೆ ಇದು ನಿಜವಾಗ್ಲೂ ಎಲ್ಲಮ್ಮನ ಗುಡ್ಡಕ್ಕೂ ಮುಲ್ಲನ್ಗೂ ಏನ್ ಸಂಬಂಧ ಅನ್ನೋ ಹಾಗೆ ವೈದ್ಯಕೀಯ ವಿಜ್ಞಾನಕ್ಕೂ ಮತ್ತೆ ಸಾಹಿತ್ಯಕ್ಕೂ ಏನು ಸಂಬಂಧ ಅಂತ ವೀಕ್ಷಕರು ಕೇಳ್ಬೋದು ನೀವು ಕೇಳ್ತಾ ಇದ್ದೀರಿ ಆದರೆ ಒಂದು ನೆನಪಿಟ್ಕೊಳ್ಳಿ ನಾನು ಓದು 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 ಅಂತ ಬರೀ ನನ್ನ ವೈದ್ಯಕೀಯ ಪುಸ್ತಕಗಳ ಓದಿನ ಕಡೆಗೆ ಗಮನ ಕೊಟ್ಟೆ ನನ್ನ ಬದುಕಿನಲ್ಲಿ ಏನನ್ನೂ ಓದಲಿಲ್ಲ ಹಾಗಾಗಿ ನಾನು ವೈದ್ಯಕೀಯ ವೃತ್ತಿಯಲ್ಲಿ ಉತ್ತಂಗ ಕೇರಿದಾಗ ಕೆನಡಾನಲ್ಲಿ ಪೀಡಿಯಾಟ್ರಿಕ್ ಕಾರ್ಡಿಯೋಲಜಿಯ ವಿಶ್ವ ಸಮ್ಮೇಳನ ನಡೆದಿತ್ತು ಆ ಸಮ್ಮೇಳನದಲ್ಲಿ ನನ್ನ ಒಂದು ಉಪನ್ಯಾಸಕ್ಕೆ ನಾನು ಪ್ರೆಸೆಂಟೇಷನ್ ಮಾಡಿದಾಗ ಕಿವಿ ಗಡಗಿಚ್ಚು ಹಾಗೆ ಜನ ಚಪ್ಪಾಳೆ ತಟ್ಟಿದ್ರು ದ್ಯಾಟ್ ಇಂಡಿಯನ್ ಇನ್ ಗ್ರೀನ್ ಸಾರಿ ಅಂತ ನನ್ನ ಕಡೆಗೆ ಅಭಿಮಾನದಿಂದ ನೋಡ್ತಾ ಇದ್ದರು ನನಗೆ ಅಲ್ಲಿ ಫಸ್ಟ್ ಪ್ರೈಸ್ ಬಂದಾಗ ಇನ್ನೇನು ಸ್ವರ್ಗಕ್ಕೆ ಮೂರೇಗೇಣೋ ಇನ್ನು ನನ್ನ ಹಿಡಿಯೋರೇ ಇಲ್ಲ ಅಂತ ಭಾಳ ಬಿಟ್ಟು ಆಗ ಮೊಬೈಲ್ ಇರಲಿಲ್ಲ ನೋಡಿ ಕಾಯಿನ್ ಹಾಕಿಬಿಟ್ಟು ಅಲ್ಲಿಂದ ಫೋನ್ ಮಾಡಿದೆ ನಮ್ಮಪ್ಪನಿಗೆ ಹೇಳೋಕ್ಕೆ ಯಾಕಂದರೆ ನಿಮ್ಮ ತಂದೆ ತಾಯಿಗಿಂತಲೂ ನಿಮ್ಮ ಬಗ್ಗೆ ಅಭಿಮಾನ ಪಡೋರು ಜಗತ್ತಿನಲ್ಲಿ ಯಾರೂ ಇಲ್ಲ ಹಾಗಾಗಿ ನಮ್ಮ ಅಪ್ಪನಿಗೆ ಅಪ್ಪ 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 ಅಂತಂದೆ ಏನು ಅಂತಂದರು ಅಪ್ಪ ನನಗೆ ವಿಶ್ವ ಸಮ್ಮೇಳನದಲ್ಲಿ ಫಸ್ಟ್ ಅಪ್ಪ ಅಂತಂದೆ ಅದಕ್ಕೆ ನಮ್ಮಪ್ಪ ಕೇಳಿದರು ಅದರಿಂದ ಏನು ಪ್ರಯೋಜನ ಆಯಿತು ಅಂತ ನಾನು ಬಿಟ್ಟೆ ಯಾಕಪ್ಪ ಅಂತ ಕೇಳಿದೆ ಅದಕ್ಕೆ ಅಲ್ಲ ವಿದೇಶದ ಜನ ಮೆಚ್ಚಿ ನಿನಗೆ ಚಪ್ಪಾಳೆ ತಟ್ಟೋದ್ರಿಂದ ನಮ್ಮ ದೇಶದ ಜನರಿಗೆ ಏನು ಪ್ರಯೋಜನ ಆಯಿತು ಅಂತ ಕೇಳ್ದೆ ಹಾಗಾದರೆ ನಾನು ಏನು ಮಾಡಬೇಕಪ್ಪ ಅಂತ ಕೇಳಿದೆ ಕನ್ನಡದಲ್ಲಿ ಬರೀ ಕನ್ನಡದಲ್ಲಿ ಮಾತಾಡು ನಿನ್ನ ವಿದ್ಯೆ ಬುದ್ಧಿ ನಿನ್ನ ವಿಚಾರಗಳಿಂದ ನಮ್ಮ ಜನಸಾಮಾನ್ಯರ ಬದುಕು ಬಂಗಾರ ಆದರೆ ನನ್ನ ಮಗಳು ಭೇಷ್ ಅಂತೀನಿ ಅಂತ ಅಂದರು ಬೇರೆಯವ್ರು ಯಾರಾದರೂ ಆಗಿದ್ರು ನಮ್ಮಪ್ಪ ಮೆಡಿಕ್ ಕಾಲೇಜ್ಗೆ ಹೋಗಿಲ್ಲ ನಮ್ಮಪ್ಪ ಊರು ಬಿಟ್ಟೇ ಹೋಗಿಲ್ಲ ಅಂತ ಅಹಂಕಾರ ಪಡ್ತಾಯಿದ್ರು ಆದರೆ ನಮ್ಮಪ್ಪ ಓದೇ ಇದ್ದರೂ ಎಂಥ ಮೇಧಾವಿ ಅನ್ನೋ ಭರವಸೆ ನನಗಿತ್ತು ನನಗೆ ಸರಿ ಮಾರ್ಗದರ್ಶನ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿತ್ತು ಹಾಗಾಗಿ ನಮ್ಮ ಅಪ್ಪನ ಗುರುವಿನ ಮಾತು ಕೇಳಿಕೊಂಡು ನಾನು ಕನ್ನಡದಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ ಆಶ್ಚರ್ಯ ಆಗ್ಬೋದು ಪಂಕಜ ಮೊದಲನೇ ಲೇಖನ ಬರೆದಾಗ ಅದು ಧೂಮಲೀಲೆಯಿಂದ ದೂರವಿರಿ ಅಂತ ಬರೆದೆ ಅಂದರೆ ತಂಬಾಕುನ ಸೇವನೆಯಿಂದ ದೂರ ಇರಿ ಅಂತ ಆವಾಗ ನಾನು ಡಿಕ್ಷ್ನರಿ ತೆಗೆದು ನೋಡಿಕೊಂಡು ನಮ್ಮ ಯಜಮಾನರಿಗೆ ಕೇಳಿಕೊಂಡು ಬರೆದಿದ್ದನ್ನು ನೋಡಿ ಜನ ಇವರೇನು ಕನ್ನಡ ಎಮ್ ಎನೋ ಕನ್ನಡ ಪಿ ಎಚ್ ಡಿ ಮಾಡಿದಾರೋ ಇವ್ರು ಎಂಥ ಡಾಕ್ಟ್ರು ಅಂತ ಆಶ್ಚರ್ಯಪಟ್ಟಿದ್ದರು ಹಾಗಾಗಿ ನಾನು ಅಲ್ಲಿ ಕನ್ನಡ ಪ್ರಾರಂಭ ಮಾಡಿದೆ ಇನ್ನೊಂದು ಅತ್ಯಂತ ರೋಚಕವಾದಂಥ ಘಟನೆ ನನ್ನ ಬದುಕಿನಲ್ಲಿ ನಡೆದಿದ್ದು ಅಂದರೆ ಐ ಎಮ್ ಎಗೆ ಲೆಕ್ಚರ್ ಕೊಡೋಕ್ಕೆ ಅಂತ ನಾನು ಬಾಗಲಿಕೋಟಕ್ಕೆ ಹೋಗಿದ್ದೆ ಅಲ್ಲಿ ಹೋದಾಗ ನಾನು ಹೇಗಾದರೂ ಲೆಕ್ಚರ್ ಸಾಯಂಕಾಲಕ್ಕಿದೆ ಸಮಯ ಯಾಕೆ ವ್ಯರ್ಥ ಮಾಡೋದು ಅಂತ ಅಲ್ಲಿ ಬಾದಾಮಿ ಬನ್ಶಂಕರಿ ದರ್ಶನಕ್ಕೆ ಹೋದೆ ಬಾದಾಮಿ ಬನ್ಶಂಕರಿ ದರ್ಶನಕ್ಕೆ ಹೋಗುವಾಗ ನಾನು ಪುಟ್ಟು ಹುಡುಗಿಯಾಗಿದ್ದಾಗ ನಮ್ಮವನ್ನ ಕೈ ಹಿಡ್ಕೊಂಡು ಆ ಕಲ್ಯಾಣಿ ಸುತ್ತು ಸುತ್ತಿದ್ದು ನನಗೆ ನೆನಪು ಹಾಗಾಗಿ ಓಡೋಡಿಕೊಂಡು ಕಲ್ಯಾಣಿ ಕಡೆಗೆ ಮೊದಲು ಹೋದೆ ಅದ್ಭುತವಾದಂಥ ಕಲ್ಯಾಣಿ ಅಲ್ಲಿ ಹಸಿರು ಆ ವನದ ಪ್ರತಿಬಿಂಬ ನೀರಿನಲ್ಲಿ ನೋಡಿದ್ದು ನನ್ನ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿತ್ತು ಓಡ್ಕೊಂಡು ಹೋಗಿ ನೋಡ್ತೀನಿ ಪೂರ್ತಿ ಕಲ್ಯಾಣಿ ಬತ್ತೋಗಿತ್ತು ನೆಲ ಬಿಟ್ಟಿತ್ತು ಒಂದು ಹನಿ ನೀರಿರಲಿಲ್ಲ ಕಲ್ಯಾಣಿಯಲ್ಲಿ ನನ್ನ ಕಣ್ಣಂಚಿನಲ್ಲಿ ನೀರೂರ್ತು ಅಯ್ಯೋ ಶಿವನೇ ಇಷ್ಟು ಚೆನ್ನಾಗಿರೋ ಕಲ್ಯಾಣಿ ಹೀಗಾಗ್ಬಿಟ್ಟಿದೆಯಲ್ಲ ಅಂತ ದುಃಖ ಪಟ್ಕೊಂಡು ಕೆಳಗಡೆ ಬಂದೆ ಅಷ್ಟೊತ್ತಿಗೆ ಒಬ್ಬ ಮುದುಕಿ ಬಂದ್ಬಿಟ್ಟು ಯವ್ವ ಒಂದೆರಡು ರೊಟ್ಟಿ ತೊಗೊಳ್ರಿ ಅಂತನ್ಲು ನನಗೆ ಮನಸ್ಸಿಗೆ ಬೇಜಾರಾಗಿದ್ದರಿಂದ ಬೇಡ ಅಂತಂದೆ ಅದಕ್ಕೆ ಅವಳು ಯವ್ವ ನಾಲ್ಕು ವರ್ಷದಿಂದ ಮಳೆಯಾಗಿಲ್ರಿ ನಿಮ್ಮಂಥವ್ರು ಎರಡು ತುತ್ತು ತಿಂದರೆ ನಮಗೆ ಒಂದು ಆಗ್ತದೆ ರೀ ಅಂತನ್ಲು ಆವಾಗ ನನಗೆ ಕರುಳು ಚುರು ಅಂದ್ಬಿಡ್ತು ಅವಳಿಗೆ ಒಂದು ಹತ್ತು ರೂಪಾಯಿ ಕೊಟ್ಬಿಟ್ಟು ನಾನು ಕಾರ್ತಿಕ ಮಾಸ ಈಗೂ ಕಾರ್ತಿಕ ಮಾಸ ಎಣ್ಣೆ ತಗೊಂಡು ಒಳಗಡೆ ಪೂಜೆಗೆ ಅಂತ ಹೋದೆ ಪೂಜೆ ಮುಗಿಸ್ಕೊಂಡು ನಾನು ಹೊರಗಡೆ ಬಂದರೆ ಯವ್ವಾ ಹತ್ತು ರೂಪಾಯಿ ಕೊಟ್ಟಿದ್ದೀರಿ ಹಾಗೆ ಹೋಗಬೇಡ್ರಿ ಒಂದೆರಡು ರೊಟ್ಟಿ ತೊಗೊಳ್ರಿ ಅಂತಂದು ನಾನು ಅನ್ಕೊಂಡೆ ಕೋಟಿ ಕೋಟಿ ಗಟ್ಟಲೆ ದುಡ್ಡನ್ನು ಹೊಡಿತಾರೆ ರಾಶಿ ರಾಶಿ ದುಡ್ಡನ್ನು ಸ್ವಿಸ್ ಬ್ಯಾಂಕಲ್ಲಿ ಇಡ್ತಾರೆ ಅವ್ರಿಗೆ ನಾಚಿಕೆ ಅನ್ನೋದೇ ಇಲ್ಲ ಇವಳಿಗೆ ಇಷ್ಟು ಸಂಕೋಚ ನಾನೇ ಇಚ್ಛೆಯಿಂದ ಕೊಟ್ಟಂತಹ ಹತ್ತು ರೂಪಾಯಿಗೆ ಎರಡು ರೊಟ್ಟಿ ತಿನ್ನು ಅಂತಾಳಲ್ಲ ಅಂತಂದ್ಬಿಟ್ಟು ಅವಳ ಪ್ರಾಮಾಣಿಕತೆಗೆ ಮೆಚ್ಚಿ ನಾನು ಅವಳಿಗೆ ನೂರು ರೂಪಾಯಿ ಕೊಟ್ಟೆ ಆ ನೂರು ರೂಪಾಯಿ ಕೊಟ್ಟಾಗ ಅವಳು ಕೇಳಿದ್ದು ಎಷ್ಟು ಆಶ್ಚರ್ಯ ಕೊಡ್ತು ಅಂದರೆ ಯವ್ವಾ ಬುಟ್ಟಾಗಿಂದ ಎಲ್ಲ ರೊಟ್ಟಿ ಬೇಕ್ರಿ ಅಂತ ಕೇಳಿದ್ಲು ನನಗೆ ಏನಪ್ಪ ಇಂಥ ಪ್ರಾಮಾಣಿಕತೆ ಇರೋದೇಂಥದ್ದು ಅಂತಂದು ಆಶ್ಚರ್ಯದಿಂದ ಇಲ್ಲವ ಬಡವ್ರಿಗೆ ಹಂಚ್ರಿ ಅವ್ರಿಗೆ ಆಗಲಿ ಅಂತ ಕೊಟ್ಟೆ ಅಂತಂದೆ ಅದಕ್ಕೆ ಅವಳು ಹೇಳಿದ್ದು ಇನ್ನೂ ಆಶ್ಚರ್ಯ ಯವ್ವಾ ನಿಮ್ಮ ಕೈಯಿಂದ ಹಂಚ್ರಿ ಅಂತಂದ್ಲು ಈಗ ನೀವು ಇಲ್ಲಿ ಹಣವನ್ನು ಸರ್ಕಾರ ರಿಲೀಸ್ ಮಾಡುತ್ತೆ ಅದು ಹೋಗಿ ಮುಟ್ಟೋವರೆಗೂ ಮುಟ್ತೋ ಇಲ್ಲೋ ಅನ್ನೋದು ನಂಬಿಕೆ ಇಲ್ಲ ಅವಳು ನಿಮ್ಮ ಕೈಯಿಂದ ನೀವು ಹಂಚ್ರಿ ಅಂತಂದ್ಲಲ್ಲ ನನಗೆ ಆಶ್ಚರ್ಯ ಆಯಿತು ಅಲ್ಲಿಂದ ನಾನು ಭಾಷಣ ಮುಗಿಸ್ಕೊಂಡು ಬಂದೆ ಮಾರನೇ ದಿನ ಇದೇ ಸ್ಥಳದಲ್ಲಿ ನಾನು ಕೂತ್ಕೊಂಡಾಗ ಚಿದಾನಂದ ಮೂರ್ತಿಗಳು ಮೇಷ್ಟ್ರು ಮನೆಗೆ ಬಂದಿದ್ದರು ಬಡತನದ ಬೇಗೆಯಿಂದ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋರಿಗೆ ಸಾಹಿತಿಗಳು ಅವರಿಗೆ ಇಪ್ಪತ್ತೈದು ಕೆ ಜಿ ಅಕ್ಕಿ ಜೋಳ ಗೋಧಿ ಕೊಡಬೇಕು ಅಂತ ಅವರು ಹಣ ಶೇಖರಣೆ ಮಾಡ್ತಾಯಿದ್ರು ಆಗ ನಾನು ಚೆಕ್ ಬರಿತಾ ಅವರಿಗೆ ಇದಾಗಿದ್ದನ್ನ ಹೇಳಿದೆ ಇದನ್ನು ಕೇಳ್ತಾ ಇದ್ದಂಗೆ ನಂಬ್ತಿರೋ ಬಿಡ್ತಿರೋ ಅವರ ಕಣ್ಣಾಲೆಯಲ್ಲಿ ಅಂಚಿನಲ್ಲಿ ಕಣ್ಣೀರು ಬಂತು ಅವರು ದುಃಖದಿಂದ ಹೇಳಿದರು ವಿಜಯಲಕ್ಷ್ಮಿಯವರೇ ಇದು ಕಲಿತ ನಾಗರಿಕರು ಕಲಿಬೇಕಾದಂಥ ವಿಚಾರ ಇದನ್ನು ನೀವು ಬರಿಬೇಕು ಅಂತಂದರು ಆಯಿತು ಮೇಷ್ಟ್ರೆ ಅಂತಂದೆ ಅವರು ನಮಸ್ಕಾರ ಮಾಡದೆ ಕಳಿಸ್ದೇ ಬಂದೆ ಆದರೆ ಮಾರನೇ ದಿನ ಏಳು ಗಂಟೆಗೆ ಬೆಳಿಗ್ಗೆ ನಾನು ಇನ್ನೂ ಮನೆ ಬಾಗಿಲಿಗೆ ನೀರು ಹಾಕೋ ಮೊದಲು ಅವರು ಫೋನ್ ಮಾಡಿ ವಿಜಯಲಕ್ಷ್ಮಿಯವರೇ ಬರದ್ರಾ ಅಂತ ಕೇಳಿದರು ನಾನು ಇಲ್ಲ ಮೇಷ್ಟ್ರೆ ಬರಿತೀನಿ ಅಂತಂದೆ ಯಾಕಂದರೆ ಆಸ್ಪತ್ರೆ ಕೆಲಸ ಪೇಶಂಟು ಜಂಜಾಟ ರೌಂಡ್ಸು ಕ್ಲಿನಿಕ್ಸು ಅದು ಏನು ಲೆಕ್ಕ ಇಲ್ಲದಷ್ಟು ಕೆಲಸ ಅದರ ಮಧ್ಯಕ್ಕೆ ಬರೀತ ಕೂತ್ಕೊಳ್ಳೋದು ಎಲ್ಲಾಗುತ್ತೆ ಅಂತಂದ್ಬಿಟ್ಟು ಹಾಗೇ ನಾನು ಓಡಿಸ್ಕೊಂಡು ಹೋಗಿದ್ದೆ ಮಾರನೇ ದಿನ ಮತ್ತೆ ಫೋನ್ ಮಾಡಿದರು ವಿಜಯಲಕ್ಷ್ಮಿ ಅವರೇ ಬರದ್ರಾ ಅಂತಂದರು ನನಗೆ ತುಂಬ ಅವಮಾನ ಹೋಗ್ಬಿಡ್ತು ಅಷ್ಟೊತ್ತಿಗೆ ಕೆನ್ನೆಗೆ ಒಂದು ಚಟೀರ್ ಅಂತ ಏಟ್ ಕೊಟ್ಟಂಗೆ ಬಹುಶಃ ನಿಮಗೆ ಬರೆಯೋಕ್ಕೆ ಸಮಯ ಇಲ್ವೇನೋ ನಾನೇ ಬರೆದಿದ್ದೀನಿ ನೀವು ಬಂದು ರುಜು ಹಾಕಿ ಹೋಗಿ ಅಂತಂದ್ಬಿಟ್ರು ನನಗೆ ಎಷ್ಟು ದುಃಖ ಆಯಿತು ಅಂತಂದರೆ ಅಂಥ ಹಿರಿಯರು ಸಾಹಿತಿಗಳು ಸಂಶೋಧಕರು ಅದ್ಭುತವಾದಂಥ ಕನ್ನಡ ಪ್ರೇಮಿಗಳು ಅವರು ಬರೀರಿ ಅಂತಂದಾಗ ನನಗೆ ಒಂದು ಅಕ್ಷರ ಬರೆಯೋ ಕಷ್ಟನ ಇವತ್ತು ಖಂಡಿತ ಬರೀಲೇಬೇಕು ಅಂತ ಆಸ್ಪತ್ರೆಗೆ ಹೋದಾಗ ಮಧ್ಯಾಹ್ನ ಊಟ ಡಬ್ಬ ತೆಗೆದಿಟ್ಟೆ ನೀರು ತುಂಬಿಕೊಂಡೆ ಆದರೆ ಊಟನೂ ಮಾಡಲಿಲ್ಲ ನೀರು ಕುಡಿಲಿಲ್ಲ ನಾನು ಬರೆಯೋಕ್ಕೆ ಶುರು ಮಾಡಿದೆ ಎರಡು ಪುಟ ಬರದೆ ಈ ಚಿಕ್ಕ ಕಥೆಯನ್ನು ಎರಡು ಪುಟ ಬರದೆ ಮನೆಗೆ ಬರ್ತಾ ಅವ್ರ ಮನೆಗೆ ಹೋಗಿ ಕೊಟ್ಟೆ ವಿಜಯಲಕ್ಷ್ಮಿಯವರೇ ಪತ್ರಿಕೆಗಳಿಗೆ ಇದು ಸ್ಥಳದ ಅಭಾವ ಇಷ್ಟೊಂದೆಲ್ಲ ಬರೆದ್ರೆ ಆಗೋದಿಲ್ಲ ಅಂತ ಎಲ್ಲ ಗೀಟ್ ಹಾಕ್ಬಿಟ್ಟು ಇಷ್ಟೇ ಇಷ್ಟು ಮಾಡಿ ನಾನು ಮೊಟಕು ಮಾಡಿದ್ದೀನಿ ಇಷ್ಟನ್ನು ಕಳಿಸ್ಲಾ ಅಂತಂದರು ಅವರೇ ತಮ್ಮ ಖರ್ಚಿನಲ್ಲಿ ಎಲ್ಲ ಪತ್ರಿಕೆಗಳಿಗೂ ಅದಕ್ಕೆ ಶೀರ್ಷಿಕೆ ಕೊಟ್ಟು ಬಡತನ ಬಡವರ ಪ್ರಾಮಾಣಿಕತೆಗೆ ಬಡತನವಿಲ್ಲ ಅಂತ ಬರೆದರು ಅದನ್ನು ಕೇಳಿ ಅದನ್ನು ಓದಿದವರು ಎಷ್ಟು ಮನಸ್ಸಿಗೆ ಜನರಿಗೆ ಮುಟ್ಟಿತು ಅಂತಂದರೆ ಸ್ವತಃ ಪ್ರಜಾವಾಣಿಯ ಎಡಿಟರು ಮತ್ತು ಸಂಪಾದಕರು ಅವರು ನನಗೆ ಫೋನ್ ಮಾಡಿ ನೀವು ನಮ್ಮ ಪತ್ರಿಕೆಗೆ ಬರೀಬೇಕು ಅಂತ ಕೇಳ್ಕೊಂಡ್ರು ನಿಮಗೆ ಯಾವ ದಿನ ಬೇಕೋ ಯಾವ್ದು ಬೇಕೋ ಅದನ್ನು ಬರೀರಿ ಅಂತಂದರು ಹಾಗಾಗಿ ನಾನು ಮೊಟ್ಟ ಮೊದಲು ಅಂಕಣಕಾರ್ತಿ ಆಗಿದ್ದು ಮೊದಲು ನಮ್ಮ ಚಿದಾನಂದ ಮೂರ್ತಿಯವರ ಆಶೀರ್ವಾದ ಎರಡನೇದು ಪ್ರಜಾವಾಣಿಯವರ ಪ್ರೋತ್ಸಾಹ ಅಂತ ಹೇಳ್ಬೋದು ಹಾಗೆ ಅಮ್ಮ ನೀವು ಇವಾಗ ಒಂದೊಂದು ವೃತ್ತಿ ಮಾಡ್ಕೊಂಡು ಹೋಗೋದೆ ಬಹಳ ಕಷ್ಟ ಇರುತ್ತೆ ಅಂತದ್ರಲ್ಲಿ ನೀವು ಒಂದು ಕಡೆ ಆಮೇಲೆ ಇವಾಗ ಏನಾಗುತ್ತೆ ವೈದ್ಯರಾಗಿ ಅದೊಂದು ಸೇವಾ ಮನೋಭಾವದಲ್ಲಿ ತುಂಬಾ ಒತ್ತಡದಲ್ಲಿ ಕೆಲಸಗಳನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ಇರುತ್ತಾ ಅದು ವೃತ್ತಿನೇ ಹಾಗೆ ಅದ್ರ ಮಧ್ಯೆನೂ ನೀವು ಒಂದು ವೃತ್ತಿ ಇನ್ನೊಂದು ಸಾಹಿತ್ಯ ಪ್ರವೃತ್ತಿ ಅದ್ರ ಜೊತೆಗೆ ಸಂಸಾರ ಇವೆಲ್ಲವನ್ನೂ ನಿಭಾಯಿಸಬೇಕು ಅಂದ್ರೆ ಹೇಗೆ ಸಾಧ್ಯ ಆಯ್ತು ಅದು ಎರಡು ಮೂರಲ್ಲೂ ನೀವು ಪ್ರಾವೀಣ್ಯತೆ ಪಡ್ಕೊಂಡು ಹೆಚ್ಚು ಸಾಧನೆಯನ್ನೇ ಮಾಡಿದ್ದೀರಿ ನಿಜ ನೋಡಿ ನಾವು ಹುಟ್ಟ ಅನ್ನಪೂರ್ಣೇಶ್ವರಿಯವರು ಮನೆಯಲ್ಲಿ ಅಡುಗೆ ಮಾಡೋದು ಮಕ್ಕಳನ್ನು ನೋಡ್ಕೋದು ನಮಗೇನು ಕಲಿಸ್ಕೊಡ್ಬೇಕಾಗಿಲ್ಲ ಅದು ಪ್ರಕೃತಿಯ ನಿಸರ್ಗದತ್ತವಾಗಿ ಎಲ್ಲ ಮಹಿಳೆಯರಿಗೂ ಬಂದೇ ಬರುತ್ತೆ ಇನ್ನು ವೈದ್ಯಳಾಗಿ ವೈದ್ಯ ವೃತ್ತಿ ಅತ್ಯಂತ ಶ್ರೇಷ್ಠವಾದಂಥದ್ದು ಅಂತ ನಮ್ಮ ಅಜ್ಜ ಹೇಳೋದ್ರಿಂದ ನೋಬೆಲ್ ಪ್ರೊಫೆಷನ್ ಅಂದಿದ್ರಿಂದ ನಾನು ವೈದ್ಯಳಾದೆ ಯಾವಾಗ ನಿಮಗೆ ಒಬ್ಬ ಕಷ್ಟದಲ್ಲಿರುವಂಥ ನೋವಿನಲ್ಲಿರುವಂಥ ರೋಗಿಯ ಮುಖದ ಮೇಲೆ ನಗು ತರಿಸಬೇಕು ಅನ್ನೋ ಮನೋಭಾವ ಇರುತ್ತಲ್ಲ ಆವಾಗ ನಿಮಗೆ ಅದು ಕಷ್ಟ ಅನಿಸೋದಿಲ್ಲ ಹಾಗಾಗ್ಲಿ ನಾನು ಹಗಲು ರಾತ್ರಿ ಹಗಲು ರಾತ್ರಿ ಒಂದೇ ಸಮನೆ ಡ್ಯೂಟಿಗಳನ್ನ ಮಾಡ್ತಾ ಇದ್ದೆ ಆದರೆ ಪ್ರತಿ ರೋಗಿಗೆ ನೀವು ಟ್ರೀಟ್ಮೆಂಟ್ ಕೊಟ್ಟು ಅವರು ಸರಿಯಾದಾಗ ನಿಮ್ಮ ಮನಸ್ಸಿಗೆ ಆಗುವಂಥ ಸಂತೃಪ್ತಿ ಇನ್ನು ಜಗತ್ತಿನಲ್ಲಿ ಯಾವ ಪ್ರೊಫೆಷನ್ನಲ್ಲೂ ಬರೋದಿಲ್ಲ ಇದರ ಜೊತೆಗೆ ಬರಿಬೇಕು ಅಂತ ಶುರು ಮಾಡಿದಾಗ ನಾನು ಮೊದಲು ಟಿ ಎಸ್ ಸುನಂದಮ್ಮ ಅವ್ರಿಗೆ ಇದು ಮಾಡುವಾಗ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ಲ ಡಾಕ್ಟ್ರೆ ನೀವು ಯಾಕೆ ಬರಿಬಾರ್ದು ಅಂದಾಗ ನಾನು ಅಷ್ಟು ದ ಆಗಿ ತೊಗೊಂಡಿರಲಿಲ್ಲ ಆದರೆ ಚಿದಾನಂದ ಮೂರ್ತಿಯವರಿಂದ ಮುಖಾಂತರ ಪ್ರಜಾವಾಣಿಗೆ ಬರೆಯೋಕ್ಕೆ ಶುರು ಮಾಡಿದ ಮೇಲೆ ನೀವು ಬರಿಬೇಕು ಅಂತ ಮನಸ್ಸು ಬಂದಾಗ ಮನಸ್ಸಿಗೆ ನಾನಾ ವಿಚಾರಗಳು ತಾನಾಗೇ ಬರುತ್ತೆ ವಿಚಾರಗಳು ಬಂದಾಗ ಅದು ಕೈಯಲ್ಲಿ ಅಕ್ಷರಗಳಲ್ಲಿ ತಾನಾಗೇ ಮೂಡುತ್ತೆ ಹಾಗಾಗಿ ಅದಕ್ಕೆ ಶ್ರಮ ಏನು ಬೇಕಾಗಿಲ್ಲ ಬೆಳಿಗ್ಗೆ ಐದು ಗಂಟೆ ಕೂತ್ಕೊಂಡ್ರೆ ಏಳು ಗಂಟೆ ಅಷ್ಟೊತ್ತಿಗೆ ನಾನು ನಾಲ್ಕೈದು ಪುಟಗಳನ್ನು ಸಲೀಸಾಗಿ ಬರೆದು ಮುಗಿಸ್ತಾ ಇದ್ದೆ ಯಾಕಂದರೆ ಒಂದು ಸಲ ತಲೆಯಲ್ಲಿ ವಿಚಾರ ಅಂತ ಬಂದರೆ ಅದನ್ನು ಬರೆಯೋದು ಕಷ್ಟ ಆಗೋದಿಲ್ಲ ಹಾಗಾಗಿ ಬರಿತಾ ಬರಿತಾ ಹೋದಂಗೆ ಮುಂದೆ ಮಕ್ಕಳ ಶಿಶುಪ್ರಾಶ ಗೀತೆಗಳನ್ನು ಬರದೆ ಅದನ್ನು ಸಿಡಿ ಮಾಡಿದೆ ಅಂಕಣಗಳನ್ನು ಬರಿತಾ ಹೋದೆ ಆಮೇಲೆ ಮುಂದೆ ಅಕ್ಕನಾಗಮ್ಮನ ಕಾದಂಬರಿ ಬರದೆ ಆಮೇಲೆ ಕಾಯಕ್ಕೆ ಹೋಗಿ ಬಾಳೆಕುಂದರಿ ಅಂತ ಬರದೆ ಹೀಗೆ ಯಾವಾಗ ಜನ ಬರೆದು ಕೊಡಿ ಅಂತ ಅವರು ಯಾವ್ಯಾವ ಶೀರ್ಷಿಕೆಯಲ್ಲಿ ಬರೆದುಕೊಡಿ ಅಂದಾಗ ಅದನ್ನ ಬರೆದುಕೊಡೋಕೆ ಶುರು ಮಾಡಿದೆ ಇಲ್ಲಿ ಬೇಕಾಗಿರೋದು ಮನಸ್ಸು ಎಲ್ಲಿ ಮನಸ್ಸಿದ್ರೆ ಮಾರ್ಗ ಅಂತ ಗಾದೆ ಮಾತಿದೆ ಆದರೆ ಅಕ್ಕ ನಾಗಮ್ಮ ಹೇಳ್ತಾರೆ ಮನಸ್ಸಿನ ಒಡೆಯ ಮಹದೇವ ಅಂತಾರೆ ನಮ್ಮ ಮನಸ್ಸಿನಲ್ಲಿ ಮಹಾದೇವಿ ಇರಬೇಕಾದ್ರೆ ಆ ಮಹಾದೇವನ ಹಾಗೆ ಅವನು ಸೃಷ್ಟಿಕರ್ತ ಹೇಳಿದಾಗ ನಾವು ಏನು ಮಾಡೋದು ಕಷ್ಟ ಆಗೋದಿಲ್ಲ ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತು ಕೆಲಸ ಆದರೂ ಕೂಡ ಎಲ್ಲಿ ನಮಗೆ ಆ ಮ ಕೆಲಸದಲ್ಲಿ ನಮಗೆ ಮನಸ್ಸಿರುತ್ತೋ ಅಲ್ಲಿ ನಾವು ಖಂಡಿತವಾಗಲೂ ಅದನ್ನು ಮಾಡ್ಬೋದು ಅದು ಕಷ್ಟ ಅಂತ ಅನಿಸೋದೇ ಇಲ್ಲ ಹೃದಯ ಚಿಕಿತ್ಸೆ ಇಲ್ಲದೆ ಕೂಡ ನೀವು ಮಕ್ಕಳ ಒಂದು ಹೃದಯ ಸಂಬಂಧಿ ಸಮಸ್ಯೆಯನ್ನು ನೀವು ಪರಿಹರಿಸಿದಂತಹ ಒಂದು ಪ್ರಥಮ ಮಹಿಳೆ ನಾನು ಕರ್ನಾಟಕದ ಪ್ರಥಮ ಮಹಿಳಾ ಹೃದ್ರೋಗ ತಜ್ಞೆ ಆಗ ಗಂಡಸರು ಹೆಂಗಸರು ಮೊದಲು ಮಹಿಳೆಯರಿಗಾಗಿ ಅಂತ ನಾನು ಆದರೂ ಕೂಡ ಎಲ್ಲರೂ ಬರ್ತಾಯಿದ್ರು ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಎಲ್ಲರೂ ನನ್ನ ಪೇಶೆಂಟ್ಗಳು ಆಗ ಎಲಿಜಬೆತ್ ಬ್ರಾನ್ಲಿನ್ ಅಂತ ಅಮೇರಿಕಾದ ಒಬ್ಬ ಪೋಸ್ಟ್ ಕಾರ್ಡಿಯಾಕ್ ಟ್ರಾನ್ಸ್ಪ್ಲಾಂಟ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಅಂದರೆ ಮಕ್ಕಳಿಗೆ ಹೃದಯದ ಕಸಿ ಕಟ್ಟಿದ ಮೇಲೆ ನೋಡಿಕೊಳ್ಳುವಂಥ ವೈದ್ಯೆ ಅವರು ಸಿಂಗಲ್ ಮದರು ಭಾರತದ ಎರಡು ಮಕ್ಕಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ರು ದತ್ತು ತಗೊಂಡು ಅವರಿಗೆ ಭಾರತದ ಸಂಸ್ಕೃತಿ ತೋರ್ಸೋಕ್ಕೆ ಇಲ್ಲಿ ಬಂದಿದ್ದರು ಅವರು ಜಯದೇವನಲ್ಲಿ ನಾನು ಕೆಲಸ ಮಾಡುವಾಗ ನಮ್ಮ ಜೊತೆಗೆ ಕೆಲಸಕ್ಕೆ ಬಂದರು ಅವರು ಕ್ಯಾತ್ಲಾಬ್ಗೆ ಬರ್ತಾ ಇರಲಿಲ್ಲ ಎಕ್ಕೋ ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಪ್ರತಿ ಮಗು ಬಂದಾಗ ಅದರ ಹೆಸರು ಅದರ ಕಾಯಿಲೆ ಅದ್ರಿಗೆ ಡಯಾಗ್ನೋಸಿಸು ಎಲ್ಲವನ್ನು ಬರೆದ್ಬಿಟ್ಟು ಕೊನೆಗೆ ನಾನು ಕ್ಯಾತ್ಲಾಬಿಂದ ಆಂಜೋಗ್ರಾಮ್ ಮಾಡಿ ಎಲ್ಲ ಮುಗಿಸಿ ಬಂದಾಗ ವಿ ಜೆ ವಾಟ್ ವಿಲ್ ಹ್ಯಾಪನ್ ಟು ದಿಸ್ ಚಾಯ್ಲ್ಡ್ ವಿ ಜೆ ವಾಟ್ ವಿಲ್ ಹ್ಯಾಪನ್ ಟು ದಿಸ್ ಚಾಯ್ಲ್ಡ್ ಅಂತ ಕೇಳೋರು ಪ್ರತಿ ಮಗುವಿನ ಕೇಳಿದಾಗ ನಾನು ಓ ವಿ ಡೋಂಟ್ ಹ್ಯಾವ್ ದ ಫೆಸಿಲಿಟಿ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಡೂ ವಿ ಕಾಂಟ್ ಆಫರ್ ಎನಿಥಿಂಗ್ ಅಂತ ಸಬೂಬ್ ಹೇಳ್ತಾ ಇದ್ದೆ ಆದರೆ ನೀವು ಆಶ್ಚರ್ಯಪಡಬೇಕು ಆ ಮಹಿಳೆಯ ಪರ್ಸಿಸ್ಟೆನ್ಸು ಪರ್ಸಿವರೆನ್ಸು ಪೇಶನ್ಸು ಜೊತೆಗೆ ಆ ಎಷ್ಟು ಮುಟ್ಟು ಆಗಿತ್ತು ಅಂದರೆ ನೂರ ಒಂದು ಮಕ್ಕಳ ಡಯಾಗ್ನೋಸಿಸ್ನ ಲಿಸ್ಟ್ ಮಾಡಿ ನನಗೆ ಪ್ರತಿ ಸಲೂ ಅದೇ ಪ್ರಶ್ನೆ ಕೇಳ್ತಾಯಿದ್ರು ಎಲ್ಲೂ ಒಂದು ಕಡೆಗೆ ನನಗೆ ಮನಸ್ಸು ಚುರ್ರಂತು ಆಗ ನನಗೆ ನಲ್ವತ್ತೆಂಟು ವರ್ಷ ನನಗೆ ಮನಸ್ಸಿಗೆ ಚುರ್ರಂತು ಏನೋ ಪ್ರಥಮ ಮಹಿಳೆಯ ಹೃದ್ರೋಗ ತಜ್ಞ ಆದರೆ ಮಕ್ಕಳಿಗೆ ಚಿಕಿತ್ಸೆ ಕೊಡೋಕ್ಕೆ ಏನೂ ಸಾಮರ್ಥ್ಯ ಇಲ್ಲದಂಥ ಈ ವ್ಯರ್ಥ ಕೆಲಸ ಯಾಕೆ ಅಂತ ವಿಚಾರ ಮಾಡಿದಾಗ ಅವಳು ಹೇಳಿದ್ಲು ಯು ಕ್ಯಾನ್ ಕಮ್ ಟು ಯು ಎಸ್ ಆಲ್ ಮೇಕ್ ಅರೇಂಜ್ಮೆಂಟ್ಸ್ ಅಂತಂದಳು ಮೊದಲು ನಾನು ದಿಲ್ಲಿಗೆ ಹೋಗಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟು ಎಸ್ಕಾಟ್ಸಲ್ಲಿ ಅಲ್ಲಿ ಒಂದು ಈ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ಬಗ್ಗೆ ಪರಿಣತಿ ಪಡೆದೆ ಆವಾಗ ಈ ಬೆಂಗಳೂರಲ್ಲಿ ಇಪ್ಪತ್ತು ಡಿಗ್ರಿ ಟೆಂಪ್ರೇಚರ್ ಇದ್ದರೆ ದಿಲ್ಲಿಯಲ್ಲಿ ನಲ್ವತ್ನಾಲ್ಕು ಡಿಗ್ರಿ ಟೆಂಪ್ರೇಚರ್ ಮೇ ತಿಂಗಳಲ್ಲಿ ಒದ್ದೆ ಪಂಚೆಯನ್ನು ತಲೆ ಮೇಲೆ ಹಾಕ್ಕೊಂಡು ಫ್ಯಾನ್ ಹಾಕ್ಕೊಂಡು ಏರ್ ಕೂಲರ್ ಹಾಕ್ಕೊಂಡು ಇದ್ದೆ ಫೀಟಲ್ ಸರ್ಕ್ಯುಲೇಷನ್ ಅಂದರೆ ಭ್ರೂಣದ ಆ ಸರ್ಕ್ಯುಲೇಷನಿಂದ ಓದೋಕ್ಕೆ ಪ್ರಾರಂಭ ಮಾಡಿದೆ ನಲ್ವತ್ತೆಂಟು ವಯಸ್ಸಿಗೆ ಇದ್ದಾಗೆ ಚಿಲ್ಡ್ರನ್ಸ್ ಹಾರ್ಟ್ ಲಿಂಕ್ ಅಂತ ಒಂದು ಸಂಸ್ಥೆ ಇದೆ ಅವರು ದೇಶ ವಿದೇಶಗಳಿಂದ ಬಡವರ ಮಕ್ಕಳನ್ನು ಅಲ್ಲಿ ಮಿನುಸೋಟ ಕರ್ಕೊಂಡ್ಬಂದು ಅವ್ರಿಗೆ ಆಪ್ರೇಷನ್ ಮಾಡಿ ಕಳಿಸ್ತಾಯಿದ್ರು ಆಮೇಲೆ ಅವರಿಗೆ ಯೋಚನೆ ಬಂತು ಆ ಮಕ್ಕಳನ್ನು ಅಮೇರಿಕ ಕರ್ಕೊಂಡ್ಬಂದು ಆಪ್ರೇಷನ್ ಮಾಡಿ ಕಳಿಸೋದ್ರ ಬದಲು ಆ ಬಡ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೇ ಅಲ್ಲಿ ವೈದ್ಯರನ್ನೇ ಟ್ರೈನ್ ಮಾಡಬೇಕು ಅಂತ ನನ್ನನ್ನು ಕರೆಸಿ ನನಗೆ ಟ್ರೈನ್ ಮಾಡಿದರು ಆಮೇಲೆ ಈ ಹಾರ್ಟ್ ಒಳಗಡೆಗಿರೋ ಹೋಲ್ಗಳಿದೆಯಲ್ಲ ಅದನ್ನ ಮುಚ್ಚೋಕ್ಕೆ ಆಗ ಕರ್ಟ್ ಆ್ಯಂಪ್ಲಾಟ್ಸ್ ಅಂತ ಒಂದು ಡಿವೈಸ್ ತ ಕಂಡುಹಿಡಿದಿದ್ರು ಅಂದರೆ ಶಸ್ತ್ರಚಿಕಿತ್ಸೆ ಇಲ್ದನೆ ಎದೆ ಮೇಲೆ ಗಾಯ ಇಲ್ಲದೇ ಎದೆ ಕೊಯ್ದನೆ ಹೊಲಿಗೆ ಹಾಕದನೆ ಒಳಗಡೆಗೆ ಡಿವೈಸ್ ಹಾಕಿ ರಂಧ್ರವನ್ನು ಮುಚ್ಚೋದು ಅದನ್ನೂ ಕಲ್ತ್ಕೊಂಡು ಬಂದು ಅವರು ಮೆಯೋಕ್ಲಿನಿಕ್ಕಿಂದ ಟೀಮ್ ಕಳಿಸಿದ್ರು ಪ್ರಪ್ರಥಮ ಬಾರಿ ದಕ್ಷಿಣ ಭಾರತದಲ್ಲಿ ಹೃದಯದ ಶಸ್ತ್ರಚಿಕಿತ್ಸೆ ಇಲ್ಲದೆ ಮಕ್ಕಳ ಹೃದಯವನ್ನು ಸರಿಪಡಿಸೋದನ್ನು ನಾವು ಮಾಡಿದ್ದು ಜಾನ್ವರಿ ಇಪ್ಪತ್ತೇಳು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಅಂದರೆ ಇಪ್ಪತ್ತೊಂದು ವರ್ಷಗಳ ಹಿಂದೆ ಹಾಗಾಗಿ ನಾನು ಪ್ರಥಮ ಡಿವೈಸ್ ಕ್ಲೋಜರ್ಗೆ ಹೆಗ್ಗಳಿಕೆ ಪಡೆದೆ ಹಾಗೆ ಮಾಡ್ತಾ ಮಾಡ್ತಾ ಹೋದಾಗ ಮಕ್ಕಳ ಜೀವ ಉಳಿಸ್ಬೇಕನ್ನೋದೇ ಒಂದು ಧ್ಯೇಯ ಇದ್ದಾಗ ನಮಗೆ ಯಾವುದೂ ಕಷ್ಟ ಅನ್ನಿಸ್ಲಿಲ್ಲ ಆ ಮಗು ಉಳಿಬೇಕು ಆ ತಾಯಿ ಅಳೋದು ನಿಲ್ಲಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಮಾಡ್ತಾ ಹೋದೆ ಒಂದಲ್ಲ ಎರಡಲ್ಲ ಏಳು ವಿಶ್ವ ದಾಖಲೆ ಮಾಡಿ ಅವುಗಳನ್ನು ನಾನು ಸಂಶೋಧನೆ ಇದಕ್ಕಾಗಿ ಪಬ್ಲಿಷು ಮಾಡಿದೆ ಹೀಗಾಗಿ ನಾನು ಟೆಕ್ಸ್ಟ್ ಬುಕ್ಗಳನ್ನು ಕೂಡ ಬರೆದೆ ಇದಕ್ಕೆ ಎಲ್ಲ ಕಾರಣ ಅಂದರೆ ನನ್ನ ಸದುದ್ದೇಶ ಮಕ್ಕಳು ಉಳಿಬೇಕು ತಾಯಿಯಂದರು ಅಳೋದು ನಿಲ್ಲಿಸಬೇಕು ಅನ್ನೋದು ಒಂದೇ ಆಗಿದ್ರಿಂದ ನಾನು ಈ ಥರ ದಾಖಲೆಗಳನ್ನು ಮಾಡ್ತಾನೆ ಹೋದೆ ನೀವು ಸಾಕಷ್ಟು ಸಾಧನೆಗಳನ್ನು ಮಾಡಿರೋದು ನೀವೇ ಈಗ ಹೇಳಿದ ಹಾಗೆ ಏಳು ವಿಶ್ವ ದಾಖಲೆಗಳನ್ನು ಮಾಡುವಂಥದ್ದು ಸಣ್ಣ ಸಾಧನೆ ಅಂತ ಹೇಳಿ ಖಂಡಿತ ಯಾರು ಭಾವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇವತ್ತು ಮಹಿಳೆಯರು ಬರೀ ಕೌಟುಂಬಿಕವಾಗಿ ತನ್ನ ಕುಟುಂಬ ನಿರ್ವಹಣೆ ಮಾಡೋದರಲ್ಲೇ ಸಾಕಷ್ಟು ಸಮಯವನ್ನ ಕಳೆಯುವಂತಹ ಈ ಒಂದು ಕಾಲಘಟ್ಟಗಳಲ್ಲಿ ತಾವು ಎಲ್ಲವನ್ನೂ ನಿಭಾಯಿಸಬೇಕಾದ್ರೆ ಮಹಿಳೆಯರಿಗೆ ಹೇಗೆ ನೀವು ಸಾಧನೆ ಒಬ್ಬರು ಸಾಧಕಿಯಾಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಮಹಿಳೆಯರಿಗೆ ಯಾವ ರೀತಿ ನಿಮ್ಮ ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ಹೇಗೆ ಸಮಯವನ್ನು ಸದುಪಯೋಗ ಮಾಡ್ಕೊಳ್ಬೇಕು ಅಂತ ನನಗನ್ಸುತ್ತೆ ಮಹಿಳೆಯರು ಸದುಪಯೋಗ ಅಂತಂದ್ರೆ ಅವ್ರಿಗೆಲ್ಲ ಕೆಲಸ ಮಾಡೋದು ಸದುಪಯೋಗನೇ ಯಾಕಂದರೆ ಅವರು ತಮಗಾಗಿ ಏನು ಮಾಡೋದಿಲ್ಲ ಮಕ್ಕಳಿಗೆ ಗಂಡನಿಗೆ ಅತ್ತೆ ಮಾವ ಅದು ಕೂಡ ಕುಟುಂಬಕ್ಕೆ ಅಂತಲೇ ಮಾಡೋದು ಹಾಗಾಗಿ ಯಾವ ಮಹಿಳೆಯವರು ಸ್ವಾರ್ಥಿ ಅಲ್ಲ ಅವ್ರ ನಿಸ್ವಾರ್ಥಿಗಳೇ ಅವರು ಗಂಧದ ಹಾಗೆ ತಮ್ಮ ಜೀವವನ್ನು ತೆಯ್ತಾರೆ ಆದರೆ ನನ್ನ ಅದೃಷ್ಟ ದೇವರ ದಯೆಯಿಂದ ನನಗೆ ಆ ಕಾರ್ಡಿಯೋಲಜಿಸ್ಟು ಅದರಲ್ಲೂ ಪೀಡಿಯಾಟ್ರಿಕ್ ಕಾರ್ಡಿಯೋಲಜಿಸ್ಟ್ ಆಗಿ ಒಂಬತ್ತು ಸಾವಿರ ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಇಲ್ಲದನ್ನೇ ತೂರು ನಳಿಕೆಯನ್ನು ಚಿಕಿತ್ಸೆ ಮಾಡೋ ಅದೃಷ್ಟ ನನಗೆ ಸಿಕ್ತು ಎಲ್ಲರಿಗೂ ಅಂಥ ಅದೃಷ್ಟ ಸಿಗೋದಿಲ್ಲ ಆಮೇಲೆ ನಮ್ಮ ತಂದೆ ಮತ್ತು ಚಿದಾನಂದ ಮೂರ್ತಿಯವರಿಂದ ಬರವಣಿಗೆ ಕೂಡ ಪ್ರಾರಂಭ ಮಾಡಿದೆ ಆದರೆ ಒಂದೇ ಮಾತು ಅಂದರೆ ಹಾಳು ಹರಟೆಯನ್ನು ಬಿಟ್ಟು ಅವರಿವರು ಹಾಗಂದರು ಹೀಗಂದರು ಈಗಂದರು ಹಾಗಂದರು ಅಂತ ಅವ್ರು ಹೀಗನ್ಬೋದಾಗಿತ್ತ ಹಾಗನ್ಬೋದಾಗಿತ್ತ ಅಂತ ಈ ಹಾಳು ಮಾತುಗಳಿಂದ ಮನಸ್ಸನ್ನು ಕೆಡಿಸ್ಕೊಳ್ಳೋದನ್ನು ಬಿಟ್ಟು ಸದಾ ಸೃಜನಶೀಲರಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಆ ದುರ್ಗೆಯರು ನಾವು ಆಗಿದ್ದೇ ಆದರೆ ಅಂದ್ರೆ ಜಗನ್ಮಾತೆಯರು ನಾವು ಆಗಿದ್ದೇ ಆದರೆ ಜಗತ್ತಿಗೆ ಒಳ್ಳೆಯದಾಗತ್ತೆ ಅಂತ ನಾನು ಹೇಳ್ತೀನಿ ಇನ್ನೊಂದು ಪ್ರಶ್ನೆ ಕೇಳಬೇಕನ್ನಿಸ್ತಾ ಇದೆ ಯಾಕಂದರೆ ಇವತ್ತು ಆ ವೈದ್ಯರಾಗಿರೋರು ಬೇರೆಯವರು ಕೂಡ ಒಂದು ಸ್ವಲ್ಪ ಇಂಗ್ಲಿಷ್ ಗೊತ್ತಿದ್ರೆ ಆ ಇಂಗ್ಲಿಷ್ ಭಾಷೆನೆ ಹೆಚ್ಚು ಪ್ರಚಲಿತ ಮಾಡ್ಲಿಕ್ಕೆ ನನಗೆ ಇಂಗ್ಲಿಷ್ ಬರ್ತಾ ಇದೆ ಅಂತ ಹೇಳಿ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಇವತ್ತಿನ ಕಾಲಘಟ್ಟ ಹಾಗೆ ಇದೆ ಕೂಡ ಅಂಥದ್ರಲ್ಲಿ ನೀವು ದೇಶ ವಿದೇಶಗಳಿಗೆ ಹೋಗ್ತೀರಾ ಹೆಚ್ಚಾಗಿ ಅಲ್ಲಿ ಬೇರೆ ದೇಶಗಳಿಗೆ ಹೋದಾಗ ಬೇರೆ ಭಾಷೆಗಳಲ್ಲಿ ಕೂಡ ನೀವು ಭಾಷಣಗಳನ್ನ ಮಾಡಬೇಕಾಗಿ ಬರುತ್ತೆ ವೈದ್ಯರಾಗಿ ಹೆಚ್ಚು ಇಂಗ್ಲಿಷ್ ಪದಗಳನ್ನು ಕೂಡ ನೀವು ಬಳಸ್ತೀರಾ ಹಂಗಾಗಿ ಅದ್ರ ಆಚೆಗೂ ನೀವು ಕನ್ನಡವನ್ನ ಇಷ್ಟೊಂದು ಸುಂದರವಾಗಿ ಇಷ್ಟು ಚೆನ್ನಾಗಿ ಶುದ್ಧವಾಗಿ ಮಾತಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಮತ್ತೆ ಅದ್ರ ಬಗ್ಗೆ ನೀವು ಹೇಗೆ ಕನ್ನಡವನ್ನ ಒಂದು ಕನ್ನಡದ ಆಗಿ ಕೂಡ ನೀವಿದ್ದೀರಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಕೂಡ ಆಗಿರೋದ್ರಿಂದ ನೀವು ಏನು ಹೇಳೋದಕ್ಕೆ ಕನ್ನಡ ಕಟ್ಟುವಿಕೆಯ ಕೆಲಸದಲ್ಲಿ ಎಲ್ಲರೂ ಹೇಗೆ ಸಮನ್ವಯಗೊಳಿಸಬೇಕು ತೊಡಗಿಸ್ಕೊಳ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀರಾ ಕನ್ನಡ ಅತ್ಯಂತ ಪ್ರಾಚೀನ ಭಾಷೆ ಕನ್ನಡದ ಸೊಗಡು ಇನ್ನು ಯಾವ ಭಾಷೆಯಲ್ಲೂ ಇಲ್ಲ ನೀವು ಕೇಳಿದ್ರಿಂದ ಹೇಳ್ತೀನಿ ಜಪಾನಿಗೆ ಹೋದಾಗ ಬುಲೆಟ್ ಟ್ರೈನಲ್ಲಿ ಇದ್ದೆ ಗೊತ್ತಲ್ಲ ಮೊಬೈಲ್ನಲ್ಲಿ ವಾಟ್ಸಪ್ ಮೆ ಸಂದೇಶಗಳನ್ನ ಕಳಿಸುವಾಗ ನಾನು ಕನ್ನಡದಲ್ಲೇ ಅದನ್ನು ಟೈಪ್ ಮಾಡ್ತೀನಿ ಪಕ್ಕಕ್ಕ ಕೂತ್ಕೊಂಡಂಥ ಜಾಪನೀಸು ಮತ್ತು ಅಮೇರಿಕನು ವಾಟ್ ಲ್ಯಾಂಗ್ವೇಜ್ ಇಸ್ ದ್ಯಾಟ್ ಅಂತ ಕೇಳಿದರು ನಾನು ಕನ್ನಡ ಅಂತಂದೆ ವಾಟ್ ಅ ಲವ್ಲಿ ಲ್ಯಾಂಗ್ವೇಜ್ ಅಂತಂದರು ಸ್ಕ್ರಿಪ್ಟ್ ಈಸ್ ಸೋ ಬ್ಯೂಟಿಫುಲ್ ಅಂತಂದರು ಲಿಪಿಗಳ ರಾಣಿ ನಮ್ಮ ಕನ್ನಡ ಎಷ್ಟು ದುಂಡು ದುಂಡಗಾಗಿದೆ ನೀವು ಚೈನೀಸು ಜಾಪನೀಸ್ ಅಕ್ಷರಗಳ್ ನೋಡಿದ್ರೆ ಕೋಳಿ ಕಾಲು ಕಾಲು ಹೆಂಗೆಂಗೋ ಬರ್ದಿದ್ದಿರುತ್ತೆ ಮೇಲಿಂದ ಕೆಳಗಡೆಗೆ ಆ ಕಡೆಯಿಂದ ಈ ಕಡೆಗೆ ನಮ್ಮದು ಶಿಸ್ತಬದ್ಧವಾದಂಥ ವ್ಯಾಕರಣ ಶುದ್ಧವಾದಂಥ ಕನ್ನಡ ನೀವು ಕನ್ನಡ ವಿದೇಶ ಅಂದಿದ್ದಕ್ಕೆ ನಾನು ನಿಮ್ಗೆ ಇದ್ದೀನಿ ಒಂದು ಸಲ ಕೆನಡಾನಲ್ಲಿ ಎನ್ ಟವರ್ನ ಅಂದರೆ ಆಗ ಮಾನವ ನಿರ್ಮಿತವಾದಂಥ ಅತ್ಯಂತ ದೊಡ್ಡ ಟವರ್ ಅದು ಆ ಟವರ್ ಮೇಲೆ ನಿಂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಹಿಂದುಗಡೆಯಿಂದ ಅಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ನೋಡು ಅಂತ ಒಬ್ಬ ಹುಡುಗಿ ನನ್ನ ಕಡೆಗೆ ತೋರಿಸಿದ್ಲು ನಾನು ತಿರುಗಿ ನೋಡಿದೆ ನನ್ನ ಪೇಷಂಟು ಕೃಷ್ಣಮೂರ್ತಿಯನ್ನವರಿಗೆ ಆ್ಯಂಜೋಗ್ರಾಮ್ ಮಾಡಿದವರ ಹೆಂಡತಿ ಮತ್ತು ಮಗಳು ಅಲ್ಲಿ ಗುರ್ತಿ ಹಿಡಿದು ಮಾತಾಡ್ಸ್ತಾರೆ ಅಂದರೆ ಆಶ್ಚರ್ಯ ಅಲ್ವಾ ಇದಕ್ಕಿಂತೂ ಆಶ್ಚರ್ಯ ಅಂದರೆ ನಾನು ಸೇರಿಸು ಅಂದರೆ ಅರ್ಜೆಂಟೀನಾದ ಕ್ಯಾಪಿಟಲ್ ರಾಜಧಾನಿಗೆ ಹೋದಾಗ ಅಲ್ಲಿ ಟ್ಯಾಕ್ಸಿಗೆ ಕಾಯ್ತಾ ನಿಂತ್ಕೊಂಡಿದ್ವಿ ನನ್ನ ಬಾಂಗ್ಲಾದೇಶು ಶ್ರೀಲಂಕಾ ಮತ್ತು ಈಜಿಪ್ಟ ಗೆಳತಿಯರು ನನ್ನ ಜೊತೆಗಿದ್ದರು ಆ ಸಮಯದಲ್ಲಿ ಆ ಕಡೆಯಿಂದ ಮೂರು ದಂಪತಿಗಳ ಗುಂಪು ಬಂತು ಅವರು ನಮ್ಮನ್ನ ನೋಡ್ತಾ ಇದ್ದಂಗೆ ನಮಸ್ಕಾರ ಅಂತ ಮಾಡಿಬಿಟ್ಟು ಆರ್ ಯು ಫ್ರಮ್ ಇಂಡಿಯಾ ಅಂತ ಕೇಳಿದರು ಅವರಿಬ್ಬರು In I naan wow. I'm from India so ೂ ಆಮ್ ಫ್ರಮ್ ಬಾಂಗ್ಲಾದೇಶ್ ಆಮ್ ಫ್ರಮ್ ಶ್ರೀಲಂಕಾ ಅಂತ ಸೀರೆ ಹುಟ್ಟಿದ್ರಿಂದ ಅವರು ಇಂಡಿಯನ್ ಥರನೇ ನೋಡೋಕ್ಕೂ ಹಾಗೆ ಇದ್ದರು ನಾನು ಮಾತ್ರ ಸಂತೋಷವಾಗಿ ಆಮ್ ಫ್ರಮ್ ಇಂಡಿಯಾ ಅಂತಂದೆ ಆಗ ಅವರು ವಿಚ್ ಪಾರ್ಟ್ ಆಫ್ ಇಂಡಿಯಾ ಅಂತ ಕೇಳಿದರು ನಾನು ಬೆಂಗಳೂರು ಅಂತಂದೆ ಹೋ ಬೆಂಗಳೂರ ಕನ್ನಡ ಬರುತ್ತೋ ಅಂತ ಕೇಳಿದರು ಹೋ ಖಂಡಿತ ಬರುತ್ತೋ ನಾನು ಕನ್ನಡದವಳೆ ಅಂತಂದೆ ಆಗ ಅವರು ನಾವು ಕಾಮತ್ರು ಅಂತಂದರು ಅದಕ್ಕೆ ನಾನು ಹೇಳಿದೆ ಕಾಮತ್ರೆ ಕಾಮತ್ ಹೋಟೆಲ್ ಕಾಫಿ ಕುಡಿದಷ್ಟೇ ಸಂತೋಷ ಆಗ್ತಾ ಇದೆ ಬ್ಯೂನ ಸೇರೀಸ್ನಲ್ಲಿ ಕನ್ನಡ ಮಾತಾಡ್ತಿರಲ್ಲ ಎಷ್ಟು ಸಂತೋಷ ಅಂತ ಖುಷಿ ಪಟ್ಕೊಂಡೆ ಇದಕ್ಕಿಂತೂ ಆಶ್ಚರ್ಯ ಅಂತಂದರೆ ನಾನು ಶಿಕಾಗೋನಲ್ಲಿ ಮೂರು ತಿಂಗಳು ಈ ಹಾರ್ಟು ಶಸ್ತ್ರಚಿಕಿತ್ಸೆ ಇಲ್ಲದೇ ಸರಿಪಡಿಸುವ ಆ ನ್ಯೂನತೆಯನ್ನು ಸರಿಪಡಿಸೋದನ್ನು ಕಲಿಯೋಕ್ಕೆ ಅಲ್ಲಿ ಹೋದಾಗ ವೀಕೆಂಡಿಗೆ ರಜೆ ಇರುತ್ತಲ್ಲ ನಾನು ಮ್ಯೂಸಿಯಮ್ಗೆ ಹೋಗಿದ್ದೆ ಮ್ಯೂಸಿಯಂಗೆ ಹೋದಾಗ ಅಲ್ಲಿ ಒಂದು ಬ್ರಾನ್ಸ್ ಪ್ಲೇಕ್ ಹಾಕಿಬಿಟ್ಟು ವಿವೇಕಾನಂದವರು ಭಾಷಣ ಮಾಡಿದ್ದ ಸ್ಥಳ ದ ಇಂಡಿಯನ್ ಮಾಂಕ್ ಹೂ ಅಡ್ರೆಸ್ ದ ಸ್ಪಿರಿಚುವಲ್ ವರ್ಲ್ಡ್ ಕಾಂಗ್ರೆಸ್ ಅಂತ ಅದ್ರ ಮೇಲೆ ಬರೆದಿದ್ದಿತ್ತು ಅದ್ರ ಪಕ್ಕಕ್ಕೆ ನಿಂತ್ಕೊಂಡು ಸಂಭ್ರಮದಿಂದ ನಾನು ಫೋಟೋ ತೆಗೆಸ್ಕೊಳ್ತಾ ಇದ್ದರೆ ಆ ಗೈಡ್ ಇದ್ದವನಿಗೆ ಮಾರ್ಗದರ್ಶಿಗೆ ನನ್ನ ಸಂಭ್ರಮ ಕಂಡು ಅವನಿಗೆ ಉತ್ಸಾಹ ಹೆಚ್ಚಾಗಿ ದೇರ್ ಈಸ್ ರಾಮಕೃಷ್ಣ ಮಿಷನ್ ಜಸ್ಟ್ ಟೂ ಬ್ಲಾಕ್ಸ್ ಅವೇ ಅಂತಂದರು ನಾನು ಹಾಗಾದರೆ ಅಲ್ಲಿ ಖಂಡಿತ ಹೋಗಲೇಬೇಕು ಅಂತ ಹೊರಟೆ ಅಲ್ಲಿ ಜೊತೆಗಿದ್ದವರು ನೋ ನೋ ಇಟ್ಸ್ ಆಲ್ವೇಸ್ ಕ್ಲೋಸ್ ಡೋಂಟ್ ಗೋ ಡೋಂಟ್ ಬಾದರ್ ಅಂತಂದು ನಾನು ಇಲ್ಲ ಅದು ಕ್ಲೋಸ್ ಇರುತ್ತೋ ಇರೋದಿಲ್ವೋ ನಾನು ಹೋಗೇ ಹೋಗ್ತೀನಿ ಅಂತ ಹೋದೆ ಹೋದರೆ ಬಾಗಿಲು ತೆಗೆದಿತ್ತು ಅಲ್ಲಿ ಸ್ವಾಮಿಗಳಿದ್ದವರು ಕರ್ಮಯೋಗದ ಬೇ ಮೇಲೆ ಭಗವದ್ಗೀತೆಯ ಪ್ರವಚನವನ್ನು ಮಾಡ್ತಾಯಿದ್ರು ಪಿನ್ ಡ್ರಾಪ್ ಸೈಲೆನ್ಸು ಎಲ್ಲರೂ ಶಾಂತವಾಗಿ ಕೂತ್ಕೊಂಡು ಕೆಡ್ತಾಯಿದ್ರು ನಾನು ಹೋಗಿ ಕೂತ್ಕೊಂಡೆ ಎಷ್ಟು ಶಿಸ್ತು ಆ ಜನರದು ಅಲ್ಲಿ ಅಂತಂದರೆ ಒಬ್ಬರು ಪಿಟ್ಟಂತ ಶಬ್ದ ಮಾಡೋದಿಲ್ಲ ಅವರ ಉಪನ್ಯಾಸ ಮುಗೀತು ಕರ್ಮಯೋಗದ ಬಗ್ಗೆ ಹೇಳಿದರು ಸ್ವಾಮಿಗಳು ಎದ್ದು ಹೊರಟರು ಎಲ್ಲರೂ ಜನರು ಎದ್ದು ಹೊರಟಿದ್ರು ನಾನು ಎದ್ದೆ ಹೋಗೋಕ್ಕೆ ಹಿಂದುಗಡೆಯಿಂದ ನಮಸ್ಕಾರ ಅಂತಂದರು ನಾನು ಯಾರಪ್ಪ ಕನ್ನಡದಲ್ಲಿ ನಮಸ್ಕಾರ ಮಾಡ್ತಾ ಇರೋದು ಅಂತ ತಿರುಗಿ ನೋಡದೆ ನಿಮ್ಮ ಹಾಗೆ ಮಧ್ಯ ವಯಸ್ಸಿನವರು ನಮಸ್ಕಾರ ಅಂತ ಅವರೂ ಸೀರೆ ಉಟ್ಕೊಂಡು ಬಂದಿದ್ರು ಹೌದಾ ನಿಮ್ಗೆ ಹೇಗೆ ಗೊತ್ತಾಯಿತು ನಾನು ಕನ್ನಡದವಳು ಅಂತ ಕೇಳಿದೆ ಅಯ್ಯೋ ಅಷ್ಟು ಸುಂದರವಾದ ಮೈಸೂರು ಸಿಲ್ಕ್ ಸೀರೆ ನೋಡಿದ್ರೆ ಗೊತ್ತಾಗಲ್ವೇ ನಮ್ಮವರು ಅಂತ ಅಂತ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಓದಿ ಅಲ್ಲಿ ಮಕ್ಕಳ ಡಾಕ್ಟರ್ ಆದಂಥ ಒಬ್ಬ ವೈದ್ಯ ಮಾತಾಡಿಸಿದ್ರು ಹಾಗಾಗಿ ಆ ಕನ್ನಡದ ಒಂದು ಕಂಪು ಕನ್ನಡದ ಒಂದು ಸಂಬಂಧ ಹೇಗಿದೆ ಅಂದರೆ ಅದ್ಭುತ ನನಗೆ ಸಂತೋಷ ಆಗಿದ್ದನ್ನು ಕಂಡು ಬನ್ನಿ ಬನ್ನಿ ನಿಮಗೆ ಇನ್ನೊಂದು ಸಂತೋಷದ ವಿಚಾರ ಹೇಳ್ತೀನಿ ಅಂತ ಏನು ಅಂತ ಕೇಳಿದರೆ ಅಲ್ಲಿವರೆಗೂ ಉಪನ್ಯಾಸ ಮಾಡಿದಂಥ ಅವರು ಸ್ವಾಮಿಗಳಿದ್ರಲ್ಲ ಅವರೂ ಮೈಸೂರವರೇ ಅವರು ಮತ್ತು ಅವರು ತಮ್ಮ ಇಬ್ಬರು ಟ್ವಿನ್ಸು ಐ ಐ ಟಿನಲ್ಲಿ ಓದಿ ಅವರು ಇಬ್ಬರು ರಾಮಕೃಷ್ಣ ಮಿಷನ್ಗೆ ಸೇರಿದವರು ಅಂತ ನಮಸ್ಕಾರ ಮಾಡಿದೆ ಸ್ವಾಮಿಗಳು ಕನ್ನಡದಲ್ಲಿ ಮಾತಾಡಿದರು ಮನೆಗೆ ಬಂದು ನಮ್ಮ ಯಜಮಾನ್ರಿಗೆ ಸಂಭ್ರಮದಿಂದ ಹೇಳ್ಕೊಂಡೆ ಏನು ಗೊತ್ತಾ ಅಲ್ಲಿ ಸ್ವಾಮಿಗಳು ಕೂಡ ಕನ್ನಡ ಮಾತಾಡಿದರು ಅವರು ಕನ್ನಡದವರು ಅಂತ ಏನು ಹೆಸರು ಅಂತ ಕೇಳಿದರು ಹೇಳಿದೆ ಅಯ್ಯೋ ಪೆದ್ದಿ ಅವರು ನಮ್ಮ ಸಂಬಂಧಿಕರೇ ಅವರಿಬ್ಬರೂ ಕೂಡ ಸ್ವಾಮಿಗಳಾಗಿದ್ದು ಅಂತಂದರು ಹಾಗಾಗಿ ವಸುದೈವ ಕುಟುಂಬ ಅಂತೀವಿ ನೀವು ವಿಶ್ವದ ಯಾವುದೇ ಮೂಲೆಗೆ ಹೋದರೂ ಕೂಡ ಕನ್ನಡದ ಕಂಪು ಕನ್ನಡದ ಇಂಪು ಕನ್ನಡದ ಆ ಸೊಂಪು ಇದೆಯಲ್ಲ ಅದು ನಾವು ಎಲ್ಲೂ ಮರೆಯಕ್ಕಾಗೋದಿಲ್ಲ ನಮ್ಮದೆಲ್ಲರಿಗೂ ಒಂದೇ ನಂಟು ಸೊ ಕನ್ನಡದ ಕ ಅಂತಂದರೆ ಕಣ್ಮನ ತನಿಸುವಂಥದ್ದು ನ ಅಂತಂದರೆ ನಯನ ಮನೋಹರವಾಗಿರೋದು ಡ ಅಂದ್ರೆ ಡಮ್ ಡಮ ಅಂತ ಇಡೀ ಜಗತ್ತಿಗೆ ಡಿಮ್ ಡಿಮ್ ಬಾರಿಸುವಂಥದ್ದು ಕನ್ನಡ ಎಷ್ಟು ಚೆನ್ನಾಗಿ ವಿವರಣೆಯನ್ನ ಕೊಟ್ರಿ ಹ್ಮ್ ಕೇಳಿ ಕೇಳಿ ಈಗ ಕಡೆಯದಾಗಿ ನಾನ್ ನಿಮ್ಗೆ ಒಂದು ಪ್ರಶ್ನೆ ಎಷ್ಟು ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಿರೋದ್ರಿಂದ ಮಧ್ಯದಲ್ಲಿ ನಿಮ್ಗೆಲ್ಲೋ ಏರಿಳಿತಗಳು ಖಂಡಿತ ಆಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ಕೊಡ್ತೇನೆ ಯಾಕಂದ್ರೆ ಪ್ರತಿ ಸಾಧಕರ ಹಿಂದೆ ಶ್ರಮ ಇದ್ದೇ ಇರುತ್ತೆ ಅಂಥದ್ರಲ್ಲಿ ನಿಮ್ಗೆ ಏನಾದ್ರು ತುಂಬಾ ಬೇಜಾರಾದಂತಹ ಘಟನೆಗಳು ಪಂಕಜ್ ಅವರೇ ನನ್ನ ಮನಸ್ಥಿತಿ ಹೇಗೆ ಅಂದ್ರೆ ಕಷ್ಟ ಸುಖ ನಷ್ಟ ಲಾಭ ಎಲ್ಲವನ್ನು ಸಮವಾಗಿ ನೋಡುವಂಥ ಪರಿ ಮನಸ್ಸನ್ನು ನಾನು ಚಿಕ್ಕಂದಿನಿಂದಲೇ ಬೆಳೆಸ್ಕೊಂಡು ಬಂದೆ ಯಾವಾಗಲೂ ನೀವು ಯಾರನ್ನೇ ನೋಡಿ ಅವರ ಕಷ್ಟ ಹೇಳೋದ್ರಲ್ಲೇ ಇರ್ತಾರೆ ಅಯ್ಯೋ ಕಷ್ಟ ರೀ ಅಯ್ಯೋ ಕಷ್ಟ ರೀ ಅಂತ ಆದರೆ ನಾನು ಕಷ್ಟಗಳನ್ನು ಹಿಮ್ಮೆಟ್ಟಿ ಮುಂದೆ ಬಂದವಳು ಕಷ್ಟ ಅಂತ ನೋಡಲೇ ಇಲ್ಲ ಇದಕ್ಕೆ ಕಷ್ಟ 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 ಅಂತಂದಾಗ ಆ ಕಲ್ಲನ್ನು ಕಟಿಯೋದನ್ನು ನೆನ್ಪಿಟ್ಕೊಳ್ಬೇಕು ಕಲ್ಲು ಕಟ್ಟುವಾಗ ಅದು ಜಲ್ಲಿ ಕಲ್ಲಾದರೆ ಜನ ತುಳ್ಕೊಂಡು ಹೋಗ್ತಾರೆ ಕಷ್ಟಗಳು ಕಟ್ಟದಷ್ಟು ಸುಂದರ ಮೂರ್ತಿಯಾದರೆ ಜನ ನಮಸ್ಕಾರ ಮಾಡ್ತಾರೆ ಹಾಗಾಗಿ ನಾನು ಯಾವತ್ತೂ ನನ್ನ ಕಷ್ಟಗಳ ಬಗ್ಗೆ ನನ್ನ ಬಡತನದ ಬಗ್ಗೆ ನಾವು ಪಟ್ಟಿರೋಂಥ ಪಾಡಿನ ಬಗ್ಗೆ ಎಂದೂ ಯಾವತ್ತೂ ಹೇಳ್ಕೊಳ್ಳೋದಿಲ್ಲ ಯಾಕಂದರೆ ಎಲ್ಲರ ಮನೆ ದೋಸೆನೂ ತೂತೆ ಹಾಗಾಗಿ ನನ್ನ ದೋಸೆ ತೂತು ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನಿದೆ ಹಾಗಾಗಿ ಕಷ್ಟದ ಬಗ್ಗೆ ಮಾತಾಡೋದು ಬಿಟ್ಟು ಆ ಕಷ್ಟವನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ನಾನು ತೀರ್ಥಯಾತ್ರೆಗೆ ಹೋದಾಗ ಅಲ್ಲಿ ಮಾನಸಾದೇವಿ ಟೆಂಪಲ್ನಲ್ಲಿ ದಾರ ಕಟ್ತಾರೆ ಆ ದಾರ ಕಟ್ಟುವಾಗ ಮೇಲ್ಗಡೆಗೆ ಹೋಗ್ಬಿಟ್ಟು ನಾನು ಎಂಥದೇ ಕಷ್ಟ ಬಂದರೂ ಅದನ್ನ ಮೆಟ್ಟಿ ನಿಲ್ಲುವಂಥ ಶಕ್ತಿ ಕೊಡು ತಾಯಿ ಅಂತ ಕೇಳಿದೆ ಹಾಗಾಗಿ ನನಗೀಗ ಎಪ್ಪತ್ತು ವರ್ಷ ಎಲ್ಲವನ್ನೂ ಸಂತೃಪ್ತಿಯಿಂದ ನೋಡಿದ್ದೀನಿ ನನಗೆ ಸ್ಯಾಟಿಸ್ಫ್ಯಾಕ್ಷನು ಇದೆ ಗ್ರಾಟಿಫಿಕೇಷನು ಇದೆ ಜನರ ಮನ್ನಣೆ ಪ್ರೀತಿ ವಿಶ್ವಾಸ ಎಲ್ಲವೂ ಇದೆ ದೇಶ ವಿದೇಶಗಳಲ್ಲೂ ಕೂಡ ರೆಕಗ್ನೈಸ್ ಮಾಡ್ತಾರೆ ಹಾಗಾಗಿ ನಾನು ಯಾವತ್ತೂ ಹಿಂದೆ ತಿರುಗಿ ಕಷ್ಟ ಅಂತ ನೋಡಲೇ ಇಲ್ಲ ಎಲ್ಲವನ್ನೂ ಇಷ್ಟಪಟ್ಟು ಮಾಡಿದ್ದೀನಿ ಆ ಭಗವಂತನ ಕೃಪೆ ಹೇಗೆ ಅಂದರೆ ಕರ್ಮಯೋಗದ ಹೇಳಿದ್ರಲ್ಲ ಆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಕೆಲಸ ಮಾಡೋದು ಮಾತ್ರ ನಿಮ್ಮದು ಆ ಫಲಾಫಲ ಕೊಡೋದು ಭಗವಂತನೇ ಇಚ್ಛೆ ಹಾಗಾಗಿ ನನಗೆ ಎಲ್ಲವನ್ನೂ ಭಗವಂತ ಕೊಟ್ಟಾಗ ನಾನು ಹಿಂತಿರುಗಿ ಕಷ್ಟವನ್ನು ಹೇಳಿ ಆ ಜನರಲ್ಲಿ ಕಣ್ಣೀರು ಸುರಿಸುವಂಥ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಎಲ್ಲರೂ ಕೂಡ ಈ ಲಕ್ಷಾಂತರ ಜೀವನ ನಡೆದು ಕೊನೆಗೆ ನಾವು ಮನುಷ್ಯರಾಗಿ ಹುಟ್ಟಿದಾಗ ಆ ಮನುಷ್ಯರ ದುರ್ಬಲವಾದಂಥ ಈ ದುರ್ಲಭವಾದಂಥ ಈ ಜೀವಕ್ಕೆ ನಾವು ಸಾರ್ಥಕವಾಗಿ ನಡೆದು ಜೀವನ್ ಮುಕ್ತಿ ಪಡಿಬೇಕು ಅಂತಂದರೆ ಕಷ್ಟಗಳ ಕಡೆಗೆ ಗಮನ ಕೊಡದೆ ನಾವು ಸಮಾಜಮುಖಿಗಳಾಗಿ ಸಮಾಜದ ಹಿತಕ್ಕಾಗಿ ಸಮಾಜಕ್ಕೋಸ್ಕರ ಬದುಕುವಂಥ ನಿಸ್ವಾರ್ಥ ಜೀವನ ನಡೆಸುವ ಶಕ್ತಿ ನಮ್ಮೆಲ್ರಿಗೂ ಬಂದರೆ ಒಳ್ಳೆಯದಾಗತ್ತೆ ಅಂತ ನನಗನ್ನಿಸುತ್ತೆ ನೀಲಾಂಬಿಕೆಯವರ ವಚನವನ್ನು ಒಂದು ಹಾಡ್ತೀರಾ ದಯಮಾಡಿ ನೀಲಾಂಬಿಕೆಯನ್ನು ಬಸವಣ್ಣನವರ ವೈಚಾರಿಕ ಪತ್ನಿ ಅಂತಾರೆ ಅಂದರೆ ವಿಚಾರವಂತಿಕೆಯಲ್ಲಿ ಅದ್ಭುತ ಅವರು ಸ್ವರವಚನಗಳನ್ನು ರಚಿದ್ದಾರೆ ಅಂದರೆ ಅದಕ್ಕೆ ಸ್ವರವನ್ನು ಕೊಟ್ಟು ಯಾವ ರಾಗದಲ್ಲಿ ಹಾಡಬೇಕನ್ನೋದು ಕೂಡ ಮಾಡಿದ್ದಾರೆ ಅವರ ಒಂದು ವಚನ ಇವತ್ತಿನ ಸ್ಥಿತಿಗೂ ಕೂಡ ಅದು ಅನ್ವಯ ಆಗತ್ತೆ ನೀವು ಎಲ್ಲಿ ನೋಡಿದೆಲ್ಲ ಜನ ತಲೆ ಕೆಡಿಸ್ಕೊಂಡು ನಿದ್ರೆ ಬರ್ತಾ ಇಲ್ಲ ನಿದ್ರೆ ಮಾತ್ರೆ ತಗೊಂಡು ಸಿಕ್ಕಾಪಟ್ಟೆ ಮೆಂಟಲ್ ಡಿಪ್ರೆಷನ್ನು ಡಿಪ್ರೆಷನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಏನೇನೆಲ್ಲ ಅವಾಂತರಗಳು ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ನೀಲಾಂಬಿಕೆಯ ವಿಚಾರವಂತಿಕೆಯ ಈ ವಚನ ಆ ಗಿಂಗಿ ಮುಯ್ಯನದಿರು ಚೇ ನಷ್ಟ ಆಯ್ತು ಅಂತ ಕುಗ್ಬೇಡಿ ಮನಸ್ಸನ್ನ ಸಮಾಧಾನ ಮಾಡ್ಕೊಳ್ಳಿ ಅವ್ರಿವ್ರ ಹತ್ರ ಹೋಗ್ಬೇಕಾಗಿಲ್ಲ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೇಕಾಗಿಲ್ಲ ನಿಮ್ಮ ಮನಸ್ಸನ್ನ ನೀವೇ ಸಮಾಧಾನ ಮಾಡ್ಕೊಳ್ಳಿ ಹೇಗೆ ಸಮಾಧಾನ ಮಾಡ್ಕೊಳ್ಬೇಕು ಅಂತಂದ್ರೆ ಇದು ಆಗ್ಬಾರ್ದಾಗಿತ್ತು ಅಂತಂದ್ರೆ ನಿಮ್ ಇಚ್ಛೆ ಅಲ್ಲ ಇದು ಹೀಗೆ ಆಗ್ಬೇಕು ಅಂದ್ರೆ ಅದು ನಿಮ್ಮ ಕೈಯಲ್ಲಿಲ್ಲ ಹಾಗಾಗಿ ಏನ್ ಆಗ್ಬೇಕೋ ಏನ್ ಹೋಗ್ಬೇಕೋ ಏನ್ ಬರ್ಬೇಕೋ ಏನ್ ಬಿಡ್ಬೇಕೋ ಅದು ಭಗವಂತ ಅಧೀನವಾಗಿರೋದ್ರಿಂದ ಅದು ಬೇಕು ಇದು ಬೇಕು ಹೀಗಾಗಬಾರ್ದು ಹಾಗಾಗಬಾರ್ದು ಅಂತ ತಲೆ ಕೆಡಿಸ್ಕೊಳದನ್ನ ಬಿಡಬೇಕು ಅಂತ ಹೇಳ್ತಾರೆ ಇವತ್ತಿನ ಸಮಾಜವನ್ನ ನೋಡಿದ್ರೆ ನೀವು ಎಲ್ಲ ಕಡೆಗೂ ಮನಸ್ಸಿನ ಒತ್ತಡದಿಂದ ಬರುವಂತ ಡಯಾಬಿಟಿಸ್ ಹೈ ಬ್ಲಡ್ ಪ್ರೆಷರ್ ಹೈ ಕೊಲೆಸ್ಟ್ರಾಲ್ ಹಾರ್ಟ್ ಅಟ್ಯಾಕ್ ಈ ನಾಲ್ಕು ಚಾಂಡಾಳ್ ಚೌಕಡಿಗಳು ಮನಸ್ಸಿನ ಒತ್ತಡದಿಂದ ಬರ್ತಾ ಇದೆ ಆ ಮನಸ್ಸಿನ ಒತ್ತಡ ಹೋಗಬೇಕು ಅಂತಂದ್ರೆ ಬಂದದ್ದೆಲ್ಲ ಬರಲಿ ಭಗವಂತನ ದಯೆ ಇರಲಿ ಅಂತ ಭಗವಂತನ ಮೇಲೆ ಹಾಕಿ ನೀಲಾಂಬಿಕೆಯ ವಚನವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಕರ್ಪೂರ ಗೌರಂ ಕರ್ಣಾವತಾರಂ ಸಂಸಾರ ಸಾರಂ ಭುಜ್ಗೇಂದ್ರ ಹಾರಂ ಕರ್ಪೂರ ಗೌರಂ ಕರ್ಣಾವತಾರಂ ಸಂಸಾರ ಸಾರಂ ಭುಜ್ಗೇಂದ್ರ ಹಾರಂ शिव 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 शिवशिवशिवशङ्करा शिव 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 शिवशिवशिवशङ्करा कर्पूरगौरं कर्णावतारं संसारसारं भुजगेन्द्रहारं सदा वसन्तं हृदियारविन्दे सदा वसन्तं हृदियरविन्दे भवं भवामि भवा ಹರ 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 ಮಹಾದೇವ್ ಹರ 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 ಮಹಾದೇವ್ ಹರ 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 ಮಹಾದೇವ್ ಅಕ್ಕ ಮಹಾದೇವಿ ಕನ್ನಡದ ಪ್ರಪ್ರಥಮ ಮಹಿಳಾ ಕವಯಿತ್ರಿ ಅವಳ ಒಂದು ವಚನದಲ್ಲಿ ಸಂಸಾರದ ಸಾರವನ್ನು ತುಂಬಿದಾಳೆ ಅದನ್ನು ಪ್ರತಿಯೊಬ್ಬರೂ ಕೇಳಲೇಬೇಕು ನಾ ಹುಟ್ಟಿದ್ದಲ್ಲಿ ಸಂಸಾರ ಹುಟ್ಟಿತ್ತು ನಾ ಹುಟ್ಟಿದ್ದಲ್ಲಿ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದ್ದಲ್ಲಿ ಅಜ್ಞಾನ ಹುಟ್ಟಿತ್ತು ಅಜ್ಞಾನ ಹುಟ್ಟಿದ್ದಲ್ಲಿ ಆಸೆ ಹುಟ್ಟಿತ್ತು ಆಸೆ ಹುಟ್ಟಿದ್ದಲ್ಲಿ ಕೋಪ ಹುಟ್ಟಿತ್ತು ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿನದಲ್ಲಿ ನಾ ನಿಮ್ಮ ಮರಿದೂ ಭವ ದುಃಖ ಕೀಡಾದೆ ನಾ ನಿಮ್ಮ ಮರಿದೂ ಭವ ದುಃಖ ಕೀಡಾದೆ ನೀ ಕರುಣದಿಂದೆತ್ತೀಯನ ಮರಹ ವಿಂಗಡಿಸಿ ನಿಮ್ಮ ಪಾದವನರುಹಿಸಯ್ಯ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಅಮ್ಮ ನೀವು ನಿಮ್ಮ ಸ್ವರಚಿತ ಸಾಹಿತ್ಯ ಇರುವಂತಹ ಸಿ ಡಿ ಧ್ವನಿ ಸುರುಳಿ ಕೂಡ ಮಾಡಿದ್ದೀರಿ ಎಷ್ಟು ಧ್ವನಿ ಧ್ವನಿ ಸುರುಳಿಗಳಾಗಿದೆ ಯಾವುದ್ಯಾವುದು ಅದರದ ಒಂದು ಒಂದು ನಾಲ್ಕು ಗೀತೆಗಳನ್ನು ನಮಗೆ ಕೇಳಿಸ್ತೀರಾ ನನ್ನ ಮೊದಲನೇ ಭಕ್ತಿಗೀತೆಯ ಭಕ್ತಿ ಸಾಂದ್ರಿಕೆ ಅಂದ್ರೆ ಭಕ್ತಿಯಿಂದ ಮುಕ್ತಿ ಅಂತ ಅದರ ಮೇಲೆ ಹಿಮಾಲಯ ಪರ್ವತ ಶ್ರೇಣಿಯನ್ನ ನಾನೇ ಅಹ್ ಹೆಲಿಕಾಪ್ಟರ್ ಇಂದ ತೆಗೆದಿದ್ದನ್ನ ಅದ್ರ ಮೇಲೆ ಹಾಕಿದ್ದೆ ಅದನ್ನ ನೋಡ್ಬಿಟ್ಟು ಸುತ್ತೂರು ಶ್ರೀಗಳು ಶಿವನ ಮೂರ್ತಿನೇ ಬೇಡ ಇದೇ ಶಿವನ ಆಕಾರದಲ್ಲಿದೆ ಅಲ್ಲ ಅಂತಂದ್ರು ಅಂದ್ರೆ ಮಾನಸರೋವರ ಕೈಲಾಸ ಪರ್ವತ ಪರಿಕ್ರಮಕ್ಕೆ ಹೋದಾಗ ಅದೇ ಪರಿಕ್ರಮ ಮಾಡುವಾಗ ಇದು ಓಂ ಪರ್ವತ ಅದು ಹಿಮ ಬಿದ್ದಾಗ ಓಂ ತರಾನೇ ಕಾಣುತ್ತೆ ಅದನ್ನ ನನ್ನ ಎರಡನೇ ಸಿಡಿ ಜೀವನ್ ಮುಕ್ತಿ ಅನ್ನೋದಕ್ಕೆ ಹಾಕ್ತೆ ಯಾಕೆ ಇದನ್ನ ಜೀವನ್ ಮುಕ್ತಿ ಅಂತ ಹೆಸರು ಕೊಟ್ಟೆ ಅಂತಂದ್ರೆ ನಾವು ಮಾನಸರೋವರ ಪರಿಕ್ರಮಕ್ಕೆ ಹೋಗುವಾಗ ಮೊದಲು ಮುಕ್ತಿನಾಥಕ್ಕೆ ಹೋಗ್ತೀವಿ ಆ ಮುಕ್ತಿನಾಥದಲ್ಲಿ ದಾಮೋದರ ಕುಂಡದಿಂದ ಗಂಡಕಿ ನದಿ ಹರ್ಕೊಂಡು ಬರುತ್ತಲ್ಲ ಆ ಗಂಡಕಿ ನದಿಯಿಂದ ಹರ್ಕೊಂಡು ಬಂದಲ್ಲಿ ಅಲ್ಲಿ ಸಾಲಿಗ್ರಾಮಗಳು ಸಿಕ್ಕತ್ತೆ ಆ ಸಾಲಿಗ್ರಾಮನ ಕೈಯಲ್ಲಿ ಹಿಡ್ಕೊಂಡು ನಾನು ಧ್ಯಾನ ಮಾಡಬೇಕಾದ್ರೆ ನನಗೆ ಸಾಕ್ಷಾತ್ಕಾರ ಆಯಿತು ಆ ಸಾಕ್ಷಾತ್ಕಾರ ಆದಾಗ ಯಾರಿಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತಲ್ಲೋ ಅದೇ ಮುಕ್ತಿ ಹಾಗಾಗಿ ಅದು ಏನಾಯಿತು ನನಗೆ ಯಾಕೆ ಹಾಗಾಯ್ತು ಅಂತ ನಾನು ನಾನೊಬ್ಬ ಡಾಕ್ಟ್ರಾಗಿ ಪಲ್ಸ್ ನೋಡಿಕೊಂಡೆ ಎಲ್ಲ ನೋಡ್ಕೊಂಡೆ ಎಲ್ಲ ಚೆನ್ನಾಗಿತ್ತು ಅಪ್ಪನ ಕೇಳಿದೆ ಏನು ಅಂತ ಆ ಪರಂಜ್ಯೋತಿ ಏನು ಬೆಳಕು ಕಾಣುತ್ತಲ್ಲ ಅದೇ ಭಗವಂತನ ಸ್ವರೂಪ ನಿಜವಾದ ಸ್ವರೂಪ ಹಾಗಾಗಿ ನೀವು ನೋಡಿ ಯಾರೇ ಇದನ್ನು ನೋಡಿದ್ರು ಕೂಡ ಆ ಹಿಂದೆ ಬೆಳಕನ್ನು ತೋರಿಸ್ತಾರೆ ಅಥವಾ ನೂರಂತ ಇಸ್ಲಾಂನಲ್ಲಿ ಹೇಳ್ತಾರೆ ಅವರು ಕೂಡ ಕೈಯಲ್ಲಿ ಇದನ್ನ ಹಿಡ್ಕೊಂಡು ನೋಡ್ತಾರೆ ನಾನು ಅಲ್ಲಿ ಪಿರಮಿಡ್ನಲ್ಲಿ ಧ್ಯಾನ ಮಾಡುವಾಗ ಕೂಡ ಆ ಬೆಳಕು ಬಂದಿತ್ತು ಹಾಗಾಗಿ ಆ ಮುಕ್ತಿಗೆ ಅಂತಂದ್ರೆ ನೀವು ಭಗವಂತನ ಜೊತೆಗೆ ಒಂದಾಗದಿದೆಯಲ್ಲ ಅದೇ ಸಾಕ್ಷಾತ್ಕಾರ ಹಾಗಾಗಿ ನಾನು ಜೀವನ್ ಮುಕ್ತಿ ಅಂತ ಈ ವಚನಗಳ ಈ ಭಕ್ತಿ ಗೀತೆಗಳನ್ನು ಬರುತ್ತೆ ಆ ಭಕ್ತಿ ಗೀತೆಗಳನ್ನು ತುಂಬ ಜನ ಇಷ್ಟಪಟ್ಟಿದ್ದಾರೆ ನಮ್ಮ ಯಜಮಾನ್ರು ಹುಷಾರು ಇಲ್ಲದೆ ಇದ್ದಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗಲಿಲ್ಲ ಈಗ ನಾನು ಟ್ರಾನ್ಸ್ಪ್ಲಾಂಟ್ ಕಮಿಟಿ ಮೆಂಬರ್ ಆಗಿದ್ದೀನಿ ಆದರೆ ಆಗ ದಿಲ್ಲಿಯಿಂದ ಗಲ್ಲಿವರೆಗೂ ಎಷ್ಟು ಓಡಾಡಿದರೂ ಆಗಲಿಲ್ಲ ಆವಾಗ ನಾನು ಅನ್ಕೊಂಡೆ ಮನುಷ್ಯನ ಪ್ರಯತ್ನ ಎಷ್ಟೇ ಆದರೂ ಕೂಡ ಅದ್ರ ಮೇಲೆ ಭಗವಂತನ ಇಚ್ಛೆ ಒಂದಿರುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆಗ ನಾನು ಭಕ್ತಿ ಗೀತೆಗಳನ್ನು ಬರೆಯ ಶುರು ಮಾಡಿದೆ ಆ ಭಕ್ತಿ ಗೀತೆಗಳ ಎರಡು ಸೀಡಿಗಳು ಜೀವನ್ ಮುಕ್ತಿ ಭಕ್ತಿಯಿಂದ ಮುಕ್ತಿ ಅಂತ ಎರಡು ಮುಕ್ತಿ ಕಡೆಗೆ ಸಾಲ್ವೇಷನ್ ಕಡೆಗೆ ಬರೆದಿರೋದು ಎರಡು ಕೂಡ ಆ ಭಕ್ತಿ ಗೀತೆಗಳನ್ನು ಆಲ್ ಇಂಡಿಯಾ ರೇಡಿಯೋನವರು ಬೆಳಗ್ಗೆ ಹಾಕಿರ್ತಾರೆ ತುಂಬಾ ಜನ ಇಷ್ಟಪಡ್ತಾರೆ ರತ್ನಮಾಲಾ ಪ್ರಕಾಶ್ ಇಂದು ವಿಶ್ವನಾಥ್ ಇವರೆಲ್ಲ ಹಾಡಿದ್ದಾರೆ ಅವುಗಳನ್ನ ಅದಲ್ಲೇ ನನ್ನ ಮೊಮ್ಮಕ್ಕಳು ಹಿಂದಿಯಲ್ಲಿ ಇಂಗ್ಲಿಷ್ನಲ್ಲಿ ರೈಮ್ಸ್ ಹೇಳಬೇಕಾದ್ರೆ ನಾನು ಅನ್ಕೊಂಡೆ ಕನ್ನಡದ ರೈಮ್ಸ್ಗಳನ್ನ ಯಾಕೆ ಮಾಡಬಾರ್ದು ಅಂತ ಕನ್ನಡದ ಮಾಡಿದೆ ಆ ಚಿನ್ನರ ಚಿತ್ತಾರ ಚಿನ್ನರ ಚಿಲಿಪಿಲಿ ಕನ್ನಡದ ಕಂದಮ್ಮಗಳಿಗೆ ಕವನಗಳು ಅಂತ ಮೂರು ಸಿ ಡಿಗಳನ್ನ ಮಾಡಿದೆ ಅದರಲ್ಲಿ ಆ್ಯನಿಮೇಷನ್ ಕೂಡ ಒಂದನ್ನು ಮಾಡಿದ್ದೀನಿ ನನ್ನ ರಿಟೈರ್ಮೆಂಟ್ ದುಡ್ಡನ್ನೆಲ್ಲ ಅದಕ್ಕೆ ಹಾಕ್ಬಿಟ್ಟು ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಅದನ್ನ ಮಾಡಿದೆ ಇದಲ್ದನೆ ಬಸವಣ್ಣನವರ ವಚನಾಮೃತ ವರ್ಷಿಣಿ ಅಂತ ಒಂದು ನೂರ ಎಂಟು ವಚನಗಳ ಒಂದು ಸಿಡಿಯನ್ನು ಮಾಡಿದ್ದೀನಿ ಇದು ವಿಶ್ವ ದಾಖಲೆ ಮಾಡಿ ಎಲ್ಲ ಕಡೆಗೂ ಆ ವಚನಗಳನ್ನು ಜನ ಹಾಡಲಿ ಅಂತ ಮಾಡಿರೋದು ನಾಲ್ಕು ಗಂಟೆ ಹದಿನೈದು ನಿಮಿಷ ಆಗುತ್ತೆ ಅಷ್ಟು ವಚನಗಳಿಗೆ ಅದಲ್ಲದೇ ಅಕ್ಕ ಮಹಾದೇವಿಯ ಅಮರ ವಚನಗಳು ಅಂತ ಒಂದು ಅಕ್ಕ ಮಹಾದೇವಿಯ ಬಗ್ಗೆ ನರೇಶನ್ ಮಾಡ್ತಾ ಮೂವತ್ತೈದು ವಚನಗಳನ್ನ ಮಾಡಿದ್ದೀನಿ ಹೀಗೆ ಹಲವು ಸೀಡಿಗಳನ್ನ ಸಾಂದ್ರಿಕೆಗಳನ್ನ ಮಾಡಿದ್ದೀನಿ ಅಂದ್ರೆ ಮಕ್ಕಳಿಂದ ಮುದುಕರವರೆಗೂ ಎಲ್ಲಾ ತರದ ಇದನ್ನು ಮಾಡಿದ್ದೀನಿ ಅದರಲ್ಲೂ ಭಕ್ತಿ ಗೀತೆಗಳನ್ನ ಸುಮಾರಾಗಿ ಬರ್ತಿದೆ ಶೃಂಗೇರಿ ದೇವಿ ಏ ಶರದೇವಿಂಗಾತೀರ විහාරිණි වරදේශගේතනයේ ශාරදදවී වීනපුූස්තක මාලාධරිණි වීනපුස්තක මාලාධරිණි ධනව කුලහාරිණි නරා ದಾನವ ದವಕುಲಹಾರಿಣಿ ನಾರಾಯಣಿ ಭಾನುಕೋಟಿ ಸಮ ತೇಜ್ರಾಶಿ ಆನಂದಮೃತ ವರ್ಷಿ ಜನನಿ ಶೃಂಗೇರಿ ಶಾರದ ದೇವಿ ಮಂಗಳಾಂಗಿ ಮಧುಕೈಟ ಭಮಾರ್ದಿ ಮಂಗಳಾಂಗೀ ಮಧುಕೈಟ ಭಮಾರ್ದಿ ಸಂಗೀತ ಪ್ರಿಯ ನಾರದ ಜನನಿ ಸಂಗೀತ ಪ್ರಿಯ ನಾರದ ಜನನಿ ಶೃಂಗೇರಿ ತನ ಏ ತುಂಬ ಸಂತೋಷ ಮೇಡಮ್ ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರ ಕೊಟ್ರಿ ಎಲ್ರಿಗೂ ಕೂಡ ಒಂದು ಸ್ಫೂರ್ತಿದಾಯಕವಾದಂತಹ ಮಾತುಗಳನ್ನ ಹಂಚಿದ್ರಿ ನನಗೆ ತುಂಬಾ ಖುಷಿಯಾಯಿತು ತುಂಬಾ ತುಂಬಾ ಧನ್ಯವಾದಗಳನ್ನು ನಿಮಗೆ ಸಮರ್ಪಿಸ್ತೀರಿ ನನಗೂ ತುಂಬ ಸಂತೋಷ ಆಗಿದೆ ಪಂಕಜ ಸಂಪೂರ್ಣ ನ್ಯೂಸ್ ಅನ್ನೋ ಈ ಚಾನೆಲ್ ಮುಖಾಂತರ ಪರಿಪೂರ್ಣ ವ್ಯಕ್ತಿತ್ವ ವಿಕಸನಕ್ಕಾಗಿ ನೀವು ಆ ಹಾಳು ಮೂಳು ಸೆನ್ಸೇಷಲೈಸ್ ಮಾಡುವುದನ್ನು ಬಿಟ್ಟು ಸಮಾಜಮುಖಿಯಾದಂಥ ವಿಚಾರಗಳನ್ನು ಹೇಳುವಂಥ ವ್ಯಕ್ತಿಗಳನ್ನು ಸಂದರ್ಶನ ಮಾಡ್ತಾ ಇದ್ದೀರಲ್ಲ ಇದು ನಿಜವಾಗ್ಲೂ ಒಂದು ಸಕಾರಾತ್ಮಕವಾದಂಥದ್ದು ಹಾಗಾಗಿ ನಿಮಗೆ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತೀನಿ ನಿಮ್ಮ ವೀಕ್ಷಕರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ ಸಂಪೂರ್ಣ ನ್ಯೂಸ್ ಈ ಚಾನಲ್ನ ಸಕಾರಾತ್ಮಕ ಚಿಂತನೆಯ ವಿಚಾರಗಳನ್ನು ನೋಡಿ ನಿಮಗೂ ಒಳ್ಳೆಯದಾಗತ್ತೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗದೆ ಇದ್ದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ನ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೇವೆ ವೀಕ್ಷಕರೇ ನೀವು ನಮ್ಮ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ